ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ. ವಾಕ್ಯವನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯಗಳನ್ನು ನೀನು ಕರ್ತನೆ, ಅದಕ್ಕೆ ಅರ್ಥ ಅನುಗ್ರಹಿಸು. ನಿನ್ನ ಹೆಸರಲ್ಲಿ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡು. ನಿನ್ನ ಕೃಪೆ ಜೊತೆಗಿರಲಿ. ಒಂದು ಕುಟುಂಬ ಪ್ರಾರ್ಥನೆಯನ್ನು ಒಂದು ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದ ನಮ್ಮ ಜೊತೆಗಿರಲಿ, ಸಹಾಯ ಮಾಡು. ವಾಕ್ಯಗಳು ಯಾವತ್ತೂ ಕೂಡ ಮರೆಯಾಗಿರಬಾರ್ದು ಕರ್ತನೆ, ಅವು ನಮಗೆ ಪ್ರಕಟವಾಗಿ ಪ್ರತ್ಯಕ್ಷವಾಗಿರಬೇಕು. ಸಹಾಯ ಮಾಡು. ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ಮಹಿಮನ ಜೊತೆಗಿರು. ಯಾವಾಗಲೂ ಸಹಾಯಕರಾಗಿರು. ಕೂತಿರುವಂತ ಎಲ್ಲ ಬಗ್ಗೆ ನಿನ್ನ ಮಕ್ಕಳನ್ನು ಮಹಿಮೆ ಪಡಿಸು. ಜೊತೆಗಿರು. ಅರ್ಥಾಗುವಂತೆ ಸಹಾಯ ಮಾಡು. ಅದ್ಭುತವಾದ ರೀತಿಯಲ್ಲಿ ಕಟ್ಟಲೋಕದಿಂದ ಬಿಡುಗಡೆಯಾಗಿ ನಿನ್ನ ಮಹಿಮೆ ರಾಜ್ಯದಲ್ಲಿ ಕರ್ತನೆ ಒಂದಾಗಿರುವಂತೆ ನಿನ್ನ ಜೊತೆ ಒಂದಾಗಿ ಸೇರುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಮತ್ತೆ ಸುವಾರ್ತೆ 5:45 ಒಂದು ವಚನ ಓದು. ಇವತ್ತಿನ ಒಂದು ಸಂದೇಶದ ಹೆಸರು ಅಂತ್ಯಕಾಲದಲ್ಲಿರುವ ಅಭಿಷಿಕ್ತರು. ಪ್ರವಾದಿ ಸಂದೇಶ ಇದು. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಮತ್ತೆ ಸುವಾರ್ತೆ 24:2 ವಚನ ಓದ್ರಿ. ಆಗ ಆತನು ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನು ಎಣ್ಣೆಯ ಮರಗಳನ್ನು ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಿಮಗೆ ಹೇಳು ಅನ್ನಲು, ಯೇಸು ಅವರಿಗೆ ಉತ್ತರ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಸಾಕು, ನಾವು ನೋಡ್ತೇವೆ ಇಲ್ಲಿ ಯೇಸು ಹೇಳಿದ್ದು, ನಾನು ಕ್ರಿಸ್ತನು ನಾನು ಕ್ರಿಸ್ತನು. ಅಲ್ಲೆಲುಯ್ಯ. ಕ್ರಿಸ್ತರು ಅಲ್ಲ ಕ್ರಿಸ್ತನು. ಅಲ್ಲೆಲುಯ್ಯ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಕ್ರಿಸ್ತನರು, ಕ್ರಿಸ್ತರು ಅಂತ ಹೇಳ್ತಾ ಇಲ್ಲ, ಕ್ರಿಸ್ತನು ಅಂತ ಹೇಳ್ತಾ ಇದ್ದಾರೆ ಅವರು ಎಂಬ ಬಹುವಚನವನ್ನು ಏಕವಚನದಲ್ಲಿ, ಬಹುವಚನ ಅಲ್ಲ ಅದು ಏಕವಚನ. ಅಲ್ಲೆಲುಯ್ಯ. ಆದ್ದರಿಂದ ಕ್ರಿಸ್ತನು ಅಂದರೆ ಅಭಿಷಿಕ್ತನು ಅಂತ ಅರ್ಥ. ಕ್ರಿಸ್ತನ್ ಅಂದ್ರೆ ಏನು? ಅವ್ರು ಯಾಕೆ ಕ್ರಿಸ್ತನ ಪದವನ್ನು ಉಪಯೋಗಿಸಿದ್ರೆ ಅಂದರೆ ಅವರು ಅಭಿಷಿಕ್ತರಾಗಿದ್ದಾರೆ ಎಂದರ್ಥ. ಆಮೇಲೆ ಅಭಿಷಿಕ್ತರಾಗಿದ್ದಾರೆ, ಅಲ್ಲಿ ಒಬ್ಬರಲ್ಲ ಅನೇಕರಿದ್ದಾರೆ. ಏನಾಗಿದ್ದಾರೆ? ಕ್ರಿಶ್ಚಿಯನರಲ್ಲಿ ಅನೇಕರದರಲ್ಲಿ ನಾನು ಕ್ರಿಸ್ತನು ನಾನು ಕ್ರಿಸ್ತನು ಅಂದರೆ ಒಬ್ಬರಲ್ಲ, ಅನೇಕ ಜನರ ಅಂತ್ಯಕಾಲದಲ್ಲಿ ಬರ್ತಾರೆ ಅಂತ ಅರ್ಥ. ಅಂತ್ಯಕಾಲದಲ್ಲಿ ಏನಾಗ್ತಾರೆ ಅವರು? ಅನೇಕ ಜನ ಬರ್ತಾರೆ. ಬಂದರೆ ಏನು ಮಾಡ್ತಾರೆ ಅವರು? ನಾನು ಕ್ರಿಸ್ತನು ನಾನು ಕ್ರಿಸ್ತನು ಅಂತ ವಾಕ್ಯ ಹೇಳ್ತಾರೆ ಅಂತೈತಾ? ನಾನು ಕ್ರಿಸ್ತನು ನಾನು ಕ್ರಿಸ್ತನು ಅಂತ ಹೇಳಿ ಏನು ಮಾಡ್ತಾರಂತ ಅವರು? ಮೋಸ ಮಾಡ್ತಾರೆ ನೋಡ್ರಿ. ನಾನು ಕ್ರಿಸ್ತ ನಾನು ಕ್ರಿಸ್ತನು ಸುವಾರ್ಸಾರಿದ್ದರೆ ಏನು ಚೆನ್ನಾಗಿತ್ತು, ಏನೋ ಒಳ್ಳೇದು ಹೇಳ್ತಾರೆ ಅಂದ್ರೆ ಚೆನ್ನಾಗಿತ್ತು. ಆದರೆ ಅವ್ರು ಏನು ಮಾಡ್ತಾರಂತ ಅವರು? ಮೋಸಗೊಳಿಸ್ತಾರೆ. ನೋಡ್ರಿ, ನನ್ನ ಹೆಸರನ್ನು ಏನು ಮಾಡ್ತಾರೆ ಅವರು? ಓದ್ರಿ, ಟ್ರಾನ್ಸ್ಲೇಷನ್ ಬೇರೆ ಐತೆ ನೋಡೋದು. 5:4 ನೋಡ್ರಿ. ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ಯಾವನು ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಾಗಿರ್ರಿ, ಯಾಕೆಂದರೆ ನನ್ನ ಹೆಸರಿನಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನು ಎಂದು ಹೇಳಿ ಅನೇಕರನ್ನು ಮೋಸಗೊಳಿಸುವರು ಮತ್ತು ಯುದ್ಧಗಳ ನಾವು ನೋಡ್ತೇವೆ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳ್ರಿ, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ಅಂತ ಏನಾಯ್ತದ? ಎತ್ತಿಕೊಂಡು ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ಯಾವನು ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಾಗಿರಿ. ಮುಂದೆ, ಯಾಕೆಂದರೆ ನನ್ನ ಹೆಸರಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನು ಎಂದು ಹೇಳಿ. ನನ್ನ ಹೆಸರಲ್ಲಿ ಅಂತ ಇದೆ ಇಲ್ಲಿ. ಎತ್ತಿಕೊಂಡು ಎತ್ತಿಕೊಂಡು ಬರ್ತಾವ, ಧರಿಸ್ಕೊಂಡು ಬರಲ್ಲ ಅವ್ರು. ಎತ್ತಿಕೊಂಡು ಬರೋದು ಬೇರೆ, ಧರಿಸ್ಕೊಂಡು ಬರೋದು ಬೇರೆ. ಅಲ್ಲೇ ಆ ರೀತಿ ಇರುವಾಗ ಅವರು ಧರಿಸ್ಕೊಳ್ಳೋದಂದ್ರೆ ಪೂರ್ತಿ ನಂಬಿಕೊಳ್ಳೋದಂತ. ಧರಿಸೋದಂದ್ರೆ ಏನು? ಶರ್ಟ್ ಎತ್ತಿಕೊಂಡು ಬರೋದು ಬೇರೆ, ಶರ್ಟ್ನ ಧರಿಸ್ಕೊಂಡು ಬರೋದು ಬೇರೆ. ಹೌದಾ? ಇವರು ಧರಿಸ್ಕೊಂಡು ಬರ್ತಾ ಇಲ್ಲ ಅಂದ್ರೆ ನಂಬಿಕೊಂಡು ಬರ್ತಾ ಇಲ್ಲ, ಎತ್ಕೊಂಡು ಬರ್ತಾರೆ.
ಎತ್ಕೊಂಬರೋದು ಮೋಸನ ಧರಿಸ್ಕೊಂಬರೋದು ಮೋಸನ ಎತ್ಕೊಂಬರೋದು ಮೋಸ ಅದು ಅಂತ್ಯಕಾಲದಲ್ಲಿ ಆಗ್ತದಂತದೇ ಕ್ರಿಸ್ತನ ಹೇಳ್ತಾನೆ ಅನೇಕರಂತ ಒಬ್ಬರಲ್ಲ ಏನಲ್ಲ ಅನೇಕರು ಬರ್ತಾರೆ ಅವರು ಅಭಿಷೇಕ ಹೊಂದಿದಾರಂತ ಅಭಿಷೇಕ ಇದೆ ಅವ್ರಿಗೆ ಅವರ ಕೆಲಸ ಮಾಡಿ ಸುಳ್ಳಾದಂತಂದ್ರೆ ಮೋಸ ಮಾಡೋದಕ್ಕೆ ಅವರು ಕೂಡ ಏನಾಗಿದ್ದಾರೆ ಅಭಿಷೇಕ ಹೊಂದಿದ್ದಾರೆ ಮುದ್ರೆ ಹಾಕ್ತಾರ ಅಂತಾರಲ್ಲ ಮುದ್ರೆ ಆಯ್ತು ಅವ್ರಿಗೆ ಅದ್ರ ಪರಲೋಕಕ್ಕೆ ತೆಗೆದುಕೊಂಡು ಹಾಕಲ್ಲ ನರಕಕ್ಕೆ ತೆಗೆದುಕೊಂಡು ಹಾಕ ಮುದ್ರೆ ಕಡೆಯ ದಿನದಲ್ಲಿ ಸುಳ್ಳು ಅಭಿಷೇಕ ಹೊಂದಿದವರು ಎದ್ದು ಬರ್ತಾರೆ ಎಂದು ಹೇಳುತ್ತಿದ್ದನು ಹೇಳಿದ್ದಾನೆ ಅಭಿಷಿಕ್ತರು ಎಂಬಂಥ ಪದ ಎಂಬಂಥ ಶಬ್ದ ಆದರೆ ತೀರಾ ಅವರ ನಂತರ ಶಬ್ದವನ್ನು ಲಕ್ಷ್ಯವಿಟ್ಟು ನೋಡ್ರಿ ಸುಳ್ಳು ಪ್ರವಾದಿಗಳು ಬಹುವಚನ ಅಲ್ಲೆಲುಯ್ಯ ಅದರ ನಂತರ ವಾಕ್ಯ ನೋಡ್ರಿ ಸುಳ್ಳು ಪ್ರವಾದಿಗಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನೋಡ್ರಿ ಮತ್ತೊಂದು ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಯಾಕೆಂದರೆ ಸುಳ್ಳು ಕ್ರಿಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆಯಲ್ಪಟ್ಟವರನ್ನು ಸಹ ಮೋಸಗೊಳಿಸುವಂತೆ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ನೋಡ್ರಿ ಏನಂತೆ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ನೋಡ್ರಿ ಸುಳ್ಳು ಕ್ರಿಸ್ತರು ಭಾಳ ಜನ ಪ್ರವಾದಿಗಳು ಭಾಳ ಜನ ಅದಾರ ಅಲ್ಲದೆಯ ಈ ರೀತಿ ಪ್ರವಾದಿಗಳು ಬಹುವಚನ ಸುಳ್ಳು ಕ್ರಿಸ್ತರು ಕೂಡ ಅದು ಬಹುವಚನವೇ ಎಂಥ ರೀತಿ ಐತೆ ನೋಡ್ರಿ ಅಭಿಷೇಕರು ಹೆಂಗಿರ್ತಾರಂಥವ್ರು ಸುಳ್ಳಾದ ಅಭಿಷೇಕ ಹೊಂದಿ ಭಾಳ ಜನ ಇರ್ತಾರಂತ ಒಂದನೇ ಯೋಹಾನ್ ಪತ್ರಿಕೆಯಲ್ಲಿ ನೋಡ್ರಿ ಅಲ್ಲಿ ಒಂದನೇ ಯೋಹಾನ್ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಚನ ನೋಡ್ತೇವೆ ಈಗಲೂ ಕೂಡ ಲೋಕದಲ್ಲಿ ಇದೆ ಈಗಲೂ ಎಲ್ಲಿದೆ ಲೋಕದಲ್ಲಿದೆ ಯೋಹಾನ್ ಕಾಲಕ್ಕೆ ನಾವು ನೋಡ್ತೇವೆ ಇಲ್ಲಿ ಏನಾಗೈತೆ ಅಲ್ಲಿ ಲೋಕದಲ್ಲಿ ಆಗಲೇ ಇದ್ರಂತ ಅವ್ರಿಗೆಲ್ಲ ಈಗ ಅಂತ್ಯಕಾಲದಲ್ಲಿ ಅಂತ್ಯಕಾಲದ ಸೂಚನೆ ಹೇಳ್ತಾವ್ರಾಗೆ ಕ್ರಿಸ್ತನಲ್ಲಿ ಈಗ ಸಾಕಷ್ಟು ಜನ ಸುಳ್ಳು ಪ್ರವಾದಿಗಳು ಸುಳ್ಳು ಕ್ರಿಸ್ತರು ಯೋಹನ್ ಕಾಲಕ್ಕೆ ಬಂದಿದ್ರು ಈಗಲೂ ಲೋಕದಲ್ಲಿ ಇದೆ ಅಂತ ಹೇಳ್ತಿಲ್ಲ ವಾಕ್ಯ ಅದು ಈಗಲೂ ಕೂಡ ಏನಾಗಿದ್ರಂಥವ್ರು ಲೋಕದಲ್ಲಿದ್ದಾರೆ ಅದಕ್ಕೆ ಆತ್ಮನ ಮಾತು ಪ್ರತಿಯೊಂದು ಹೇಳಿದ್ದನ್ನು ಒಪ್ಪಿಕೊಳ್ಳದೆ ಆ ಮಾತು ಕ್ರಿಸ್ತನಿಂದ ಪ್ರೇರೇಪಿತ ಆಗೈತೋ ಇಲ್ಲ ಅಂತ ನೋಡ್ಬೇಕಂತ ಅಲ್ಲೆಲುಯ್ಯ ಪರೀಕ್ಷಿಸ್ಬೇಕಂತ ಯಾರು ಪರೀಕ್ಷೆ ಮಾಡ್ತಾರೆ ಇವತ್ತು ಯಾರು ಪರೀಕ್ಷೆ ಮಾಡ್ತಾರೆ ಬೈಬಲಲ್ಲಿ ಇಡ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಬಾಯಿ ತಗೊಂಡು ನೋಡ್ತಾರೆ ಸರಿ ಹೇಳಿದ್ನ ತಪ್ಪು ಹೇಳಿದ್ನ ಅನ್ನೋಂಥ ವಿಚಾರಗಳು ಯಾರಲ್ಲೂ ಇಲ್ಲ ಅಪೊಸ್ತಲ ಕಾರ್ಯದಲ್ಲಿ ಪೌಲನು ವಾಕ್ಯ ಹೇಳ್ತಾ ಇದ್ದರೆ ಬೇರಾಯರ ಸಭೆಯವರು ಏನು ಮಾಡ್ತಿದ್ರಂತೆ ಪೌಲನು ಹೇಳಿದ ಸರಿನ ತಪ್ಪು ಅಂತ ಹುಡುಕ್ತಿದ್ರಂತ ಪೌಲಂದೇ ದೇವರಾತ್ಮನಿಂದ ತುಂಬಿದಂಥ ಪೌಲನ ವಾಕ್ಯ ಹೇಳಿದರೆ ಸಭೆಯವ್ರು ಏನು ಮಾಡ್ತಿದ್ರಂತೆ ಹುಡುಕ್ತಿದ್ರು ತಪ್ಪು ಹೇಳಿದ್ನ ಸರಿ ಹೇಳಿದಂತ ಆ ರೀತಿ ಸಭೆಗಳು ಎಲ್ಲಿ ಅದಾವೆ ನೋಡಿ ಇವ್ರು ತಪ್ಪು ಹೇಳಿದ್ರೆ ಸೀದೆ ಹೇಳಿದ್ರ ಕರೆಕ್ಟ್ ಹೇಳಿದ್ರ ಅಂತ ನೋಡೋಂಥ ಸಭೆಗಳು ಎಲ್ಲಿ ಅದಾವೆ ಇವತ್ತು ಅಲ್ಲೆಲುಯ್ಯ ಇಲ್ಲ ಆದರೆ ವಾಕ್ಯ ಹೇಳ್ತದೆ ನಮಗೆ ಅದು ಎಲ್ಲವೂ ಕೂಡ ನಂಬದೆ ಆ ಮಾತುಗಳು ದೇವರಿಂದ ಪ್ರೇರಿತವಾಗ್ಯದವ ಇಲ್ಲ ಅಂತ ನೀವು ನೋಡಬೇಕು ಅಂತ ವಾಕ್ಯ ಹೇಳ್ತದೆ ಈಗ ಅಭಿಷಿಕ್ತರು ಅಂದರೆ ಸಂದೇಶ ತರುವಂಥ ಒಬ್ಬ ವ್ಯಕ್ತಿ ಅಲ್ಲೆಲುಯ್ಯ ಸಂದೇಶ ತರುವಂಥವ್ರು ಅವರು ಅಭಿಷಿಕ್ತರು ಅಂದರೆ ಸಂದೇಶ ತರುವಂಥ ಒಂದೇ ಒಂದು ಮಾರ್ಗವೇನೆಂದರೆ ಒಬ್ಬ ಅಭಿಷೇಕ ಹೊಂದಿದವನ ಮೂಲಕ ತರುವಂಥದ್ದು ಸಂದೇಶ ತರುವಂಥದ್ದು ಅಂದ್ರೇನು ಒಬ್ಬ ಅಭಿಷೇಕ ಹೊಂದಿದವನ ಮೂಲಕ ತರುವಂಥದ್ದಾಗಿ ಅವನು ಒಬ್ಬ ಅಭಿಷಿಕ್ತನಾದ ಪ್ರವಾದಿ ಆಗಿರ್ತಾನೆ ಸುಳ್ಳು ಅಭಿಷೇಕ ಹೊಂದಿದವರು ಎದ್ದು ಬರುವರು ಒಬ್ಬ ಪ್ರವಾದಿಯು ತನ್ನ ಸಂದೇಶವು ಏನೆಂದು ಬೋಧಿಸುತ್ತಾನೆ ಕ್ರಿಸ್ತರು ಬಹುವಚನ ಪ್ರವಾದಿಗಳು ಬಹುವಚನ ಅಲ್ಲ ಅಲ್ಲೆಲುಯ್ಯ ಕ್ರಿಸ್ತರು ಅಂತೇಳಿ ಬಹುವಚನ ಇದೆ ಪ್ರವಾದಿಗಳು
ಅಲ್ಲಿ ಏಕವಚನ ಕ್ರಿಸ್ತನು ಎಂಬ ಸಂಗತಿ ಇರುವುದಾದರೆ ಈಗ ಈ ಜನರು ಅಭಿಷೇಕ ಹೊಂದಿದವರಾಗಿರಬೇಕು. ಕ್ರಿಸ್ತನು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಅಂತಕ್ಕಂಥ ಒಂದು ಮಾತು ಅದೇ ಅಲ್ಲೆಲ್ಲೂಯ್ಯ. ಆಗಲಿ ಈ ಕಡೆ ವಚನಕ್ಕೆ ಬರುವಾಗ ಅಲ್ಲಿ ಭಾಳ ಜನ ಆಗಿದ್ದಾರೆ. ಆಗಲಿ ಸುಳ್ಳು ಕ್ರಿಸ್ತರು ನೋಡಿ ಅಲ್ಲೆಲ್ಲೂಯ್ಯ ಎದ್ದು ಬರ್ತಾರೆ. ಸಾಧ್ಯವಾದ್ರೆ ದೇವರು ಆದುಕೊಂಡವ್ರು ಕೂಡ ಏನು ಮಾಡ್ತಾರೆ ಅವರು ಮೋಸ ಏಕವಚನ ಕ್ರಿಸ್ತನು ಎಂಬ ಸಂಗತಿ ಇರುವುದಾದರೆ ಆಗ ಈ ಜನರು ಅಭಿಷೇಕ ಹೊಂದಿದವರಾಗಿರಬೇಕು. ಆದರೆ ಅವರು ಕಲಿಸುವಂಥ ಬೋಧನೆ ಭಿನ್ನವಾಗಿರುವುದು ಯಾಕೆಂದರೆ ಅವರು ಅಭಿಷೇಕ ಹೊಂದಿದವರು ಅಭಿಷಿಕ್ತರು ಆಗಿದ್ದಾರೆ. ಸುಳ್ಳು ಅಭಿಷೇಕ ಹೊಂದಿದವರಾಗಿರ್ತಾರೆ. ಅವ್ರ ಮಾತುಗಳು ಏನಾಗಿರ್ತವೆ ಜನರಿಗೆ, ಅವ್ರ ಮಾತುಗಳು ಏನಾಗಿರ್ತವೆ ಜನರಿಗೆ ಭಾಳ ಹಿತವಾಗಿರ್ತಾವೆ. ಅದಕ್ಕೆ ಇಷ್ಟೋ ಕೊಂಡು ಜನ ನಂಬಿದ್ದಾರೆ. ಎಲ್ಲಿ ನೋಡಿದ್ರು ಸಭೆಗಳು, ಎಲ್ಲಿ ನೋಡಿದ್ರು ಕೂಡ ಸಭೆಗಳು, ಇಲ್ಲಿ ಸಭೆ ಅಲ್ಲಿ ಸಭೆ ಅಲ್ಲಿ ಇಲ್ಲಿ ಭರ್ಜರಿ ಈಗ ಹೊಟ್ಟಿದ್ದಾರೆ. ಸುಳ್ಳು ಅಭಿಷೇಕ ಹೊಂದಿದವರು ಎದ್ದು ಬರುವರು. ಒಬ್ಬ ಪ್ರವಾದಿಯು ತನ್ನ ಸಂದೇಶವನ್ನು ಏನೆಂದು ಬೋಧಿಸ್ತಾನೆ? ಅಲ್ಲೆಲ್ಲೂಯ. ಅಭಿಷೇಕ ಹೊಂದಿದವರು ಏನಾಗಿದ್ದರು? ಅವರು ಸುಳ್ಳು ಕ್ರಿಸ್ತರಾಗಿದ್ದರು. ಅಭಿಷೇಕನ ಹೊಂದಿದ್ದಾರೆ ಅವರು ಏನಾಗಿದ್ದಾರೆ ಅಂದರೆ ಸತ್ಯ ಕ್ರಿಸ್ತರಲ್ಲ, ಸುಳ್ಳು ಕ್ರಿಸ್ತರಿದ್ದಾರೆ. ಅಭಿಷೇಕ ಹೊಂದಿದವರು ಆದರೆ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತರು ಆಗಿದ್ದಾರೆ. ಅಭಿಷೇಕನ ಹೊಂದಿದ್ದಾರೆ ಆದರೆ ಏನಾಗಿದ್ದಾರೆ, ಸುಳ್ಳನ್ನು ತರುವರಾಗಿದ್ದಾರೆ. ಕ್ರಿಸ್ತನ ಜೊತೆ ಯೂದನು ಅಭಿಷೇಕ ಹೊಂದಿದವನಾಗಿದ್ದ, ಪ್ರತಿಫಲ ಏನು ತಂದ? ಮರಣ ತಂದ. ಕ್ರಿಸ್ತನನ್ನು ಹಿಡ್ಕೊಟ್ಟ, ವಾಕ್ಯವನ್ನೇ ಹಿಡ್ಕೊಟ್ಟ, ವಾಕ್ಯ ನಂಬಿಕೊಂಡು ಅದ್ಭುತ ಕಾರ್ಯಗಳು ಮಾಡಿ ಅದೇ ವಾಕ್ಯನ ಹಿಡ್ಕೊಡ್ತಾನಂದ್ರೆ ಏನದು ಅರ್ಥ? ಕಳೆ ಕೂಡ ಏನಾಗಿರ್ತದೆ, ಭತ್ತದ ಬೀಜ ಥರನೇ ಇರ್ತದೆ ಅದು. ಅದು ಇಷ್ಟಿಷ್ಟು ಗಂಟೆ ಏನು ಮಾಡ್ತದೆ ಬರುತ್ತೆ. ಆದರೆ ಅದು ಅಂತ್ಯ ನಾವು ನೋಡುವಾಗ ಭತ್ತ ಬರಲಿಕ್ಕೆ ಸಾಧ್ಯಿಲ್ಲ, ಭತ್ತದ ದಂಟಿದ್ದಂಗೆ ಇರ್ತದದು. ಅದರ ಅಂತ್ಯದಲ್ಲಿ ತೆನೆ ಬಿಡುವಾಗ, ಫಲಕಾಲಕ್ಕೆ ಬಂದಾಗ ಅಲ್ಲಿ ಗೊತ್ತಾಗುತ್ತೆ. ಯೂದನು ಅದೇ ರೀತಿನೇ, ಕ್ರಿಸ್ತನಂತೆ ಇದ್ದ, ಕ್ರಿಸ್ತನಾಗೇ ಇದ್ದ, ಆದರೂ ಕ್ರಿಸ್ತನಲ್ಲ. ಅಂತ್ಯಕ್ಕೆ ಬಂದಾಗ ಅದು ಪ್ರತಿಫಲ ಏನು ಕೊಡ್ತು? ಅದು ಮರಣವನ್ನು ತಂತು. ಅದು ಜೀವವೃಕ್ಷ ಅಲ್ಲ ಅದು. ಯೂದನ ಬಾಡಿ ಏನೈತಲ್ಲ ದೇಹ, ಅದು ಜೀವವೃಕ್ಷ ಅಲ್ಲ ಅದು. ಅದು ಮರಣ ವೃಕ್ಷ, ಒಳ್ಳೆಯದು ಕೆಟ್ಟದ ವೃಕ್ಷ ಅದು. ತಿಂದ ದಿನ ಸತ್ತ ಹೋಗ್ತಿ ಅಂತ ಕ್ರಿಸ್ತನ ಹೇಳಿದ್ನಲ್ಲ ಆ ವೃಕ್ಷ ಅದು. ಅಂತ್ಯ ಫಲಗಳನ್ನು ನೋಡ್ರಿ. ಅದಕ್ಕೆ ಕ್ರಿಸ್ತನ ಹೇಳಿದ್ದು ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ರಿ. ಈಗ ಅವ್ರು ಸುಳ್ಳು ಹೆಂಗಂತ ಹೆಂಗೆ ತಿಳ್ಕೊಂತೀರಪ್ಪ ನೀವು? ಅವರ ಫಲಗಳನ್ನು ನೋಡ್ಬೇಕು ನಾವು. ಫಲಗಳಂದರೆ ಅವ್ರು ಮಾಡೋ ಕಾರ್ಯಗಳೇನು ಮಾಡ್ತಾರೆ ಅಂತ ನೋಡ್ಬೇಕು. ವಾಕ್ಯದ ಪ್ರಕಾರ ಮಾಡ್ತಾರೆ, ವಾಕ್ಯ ಬಿಟ್ಟು ಮಾಡ್ತಾರೆ ಅದನ್ನು ನೋಡ್ಬೇಕು. ವಾಕ್ಯದ ಪ್ರಕಾರ ಮಾಡಿದರೆ ವಾಕ್ಯದ ಬೀಜ ಅದು. ಈಗ ಭತ್ತ ಹೆಂಗೆ ಯಾವ ರೀತಿ ನೋಡ್ತೀರಿ ಬೀಜನ? ಭತ್ತದ ಥರ ಇರಬೇಕು, ಅದು ಉದ್ದಕ್ಕೆ ಇರಬೇಕು. ಗುಂಡಿಗಿತ್ತಂದರೆ, ಜೋಳದ ಬೀಜ ಇದ್ದಂಗೆ ಇತ್ತು ಅಂದರೆ ಅದು ಭತ್ತದ ಕಾಳಂತ. ಅದ್ರ ಫಲ ನೋಡ್ಬೇಕು ಅದ್ರದ್ದು, ಅದು ಬೀಜ ನೋಡ್ಬೇಕು ಅದ್ರದ್ದು. ಭತ್ತದ ಕಾಳು ಹೆಂಗೈತಾ, ಇದು ನಮಗೆ ಭತ್ತದ ಕಾಳು, ಇದು ಇದ್ರಂಗೆ ಅದು ಭತ್ತದ ಕಾಳು ಇರಬೇಕು. ಇದು ಒಂಥರ ಇದ್ದು ಅದೇ ಒಂಥರ ಇತ್ತು ಅಂದರೆ, ವಾಕ್ಯನೇ ಒಂಥರ ಇದ್ರೆ ಅವ್ರು ಮಾಡದೇ ಒಂಥರ ಮಾಡಿದರೆ, ಅದಕ್ಕೆ ಫಲಗಳಿಂದ ತಿಳ್ಕೊಳ್ರಿ. ಆಗ ನಿಮಗೆ ಅದು ಸ್ಪಷ್ಟ ಆಗ್ತದೆ, ವಾಕ್ಯದ ಗದರ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಲೋಕದಲ್ಲಿ ಎಷ್ಟು ಆಸಕ್ತಿ ಇದ್ದಾರೆ ಅವರು, ಲೋಕದ ಕಾರ್ಯ ಮಾಡಿದಾಗ ಎಷ್ಟು ಆಸಕ್ತಿ ಇದ್ದಾರೆ ಅವರು. ಬಹು ಆಸಕ್ತಿಗದಾರ. ಅಲ್ಲೆಲ್ಲೂಯ. ಉಣ್ಣೋದು ತಿನ್ನೋದು ಮಜಾ ಮಾಡಿದ್ರೆ ಏನಾಗಿದ್ದಾರೆ ಅವರು, ನಿರತರಾಗಿಬಿಟ್ಟಿದ್ದಾರೆ. ವಾಕ್ಯನ ಗೊತ್ತಿಲ್ಲ ಅವರಿಗೆ, ಆದರೂ ಭಾರಿ ಭಕ್ತರಂತ ನಾವು ಏನು ಮಾಡ್ತಾರೆ ಅವರು ತೋರಿಸ್ಕೊಳ್ಳಿ, ಉದ್ದನ ಅಂಗಿ ಹಾಕ್ತಾರೆ. ಸತ್ಯವಂತನಿಗೆ ಉದ್ದನ ಅಂಗಿ ಹಾಕ್ಬೇಕ್ರಿ, ಡ್ರೆಸ್ ಹಾಕ್ಬೇಕಂತ. ಸತ್ಯವಂತನಿಗೆ ಯಾವ ವೇಷ ಬೇಕಾಗಿಲ್ಲ, ಸುಳ್ಳಾದದಕ್ಕೆ ಎಲ್ಲ ಬೇಕು ಅಂತ. ಎಲ್ಲ ಇದ್ರೇ ಜನ ಏನು ಮಾಡ್ತಾರೆ ಅದಕ್ಕೆ, ಅವರು ಪಾಸ್ಟ್ರುಗಳು ಎಂತಾರಿದ್ದಾರಪ್ಪ ಅಂದರೆ ಉದ್ದುದ್ದ ಓದ್ದವರು, ಅದರಲ್ಲಿ ಭಾಳ ಉದ್ದುದ್ದ ಓದ್ದವರು, ಕೆಲಸ ಬಿಟ್ಟು ಬಂದವರು, ಲಕ್ಷ 2 ಲಕ್ಷ ರೂಪಾಯಿ ಕೆಲಸ ಬಿಟ್ಟು ಬಂದು ಅವ್ರ ಕ್ವಾಲಿಫಿಕೇಶನ್ ನೋಡಿ ಅಲ್ಲಿ ಏನು ಮಾಡ್ತಾರೆ ಸಭೆಗೆ ಹೋಗ್ತಾರೆ.
ಎಮ್ ಡಿ ಪಿ ಎಚ್ ಡಿ ಓದಿದ್ರೆ ನಂತರ ಸೇವಕರಾಗಿದ್ರಪ್ಪ ಅಂದರೆ ಅವ್ರ ಮುಂದೆ ಆಗ್ತಾರವ್ರು ಸೇವಕರ ಮುಂದೆ ನೋಡಿರ್ಬೋದು ಯಾರಾದರೂ ಎಮ್ ಡಿ ಬಿ ಟಿ ಎಚ್ ಬಿ ಟಿ ಎಚ್ ಅಲ್ಲ ಸಣ್ಣ ಬಿ ಡಿ ಬಿ ಟಿ ಎಚ್ ಪಿ ಎಚ್ ಡಿ ಪಿ ಎಚ್ ಡಿ ಅಂತೇಳಿ ಆ ರೀತಿ ಅವರು ಕ್ವಾಲಿಫಿಕೇಶನ್ ನೋಡಿ ಹೋಗ್ತಾ ಇರ್ತಾರೆ ಓದಿದ್ರ ಮೇಲೆ ಲೆಕ್ಕ ಲೆಕ್ಕ ತಗೊಳ್ತಾರೆ ಯಾಕಂದರೆ ಅಲ್ಲಿ ಸತ್ಯ ಇಲ್ಲಲ್ಲ ಕನಿಷ್ಠ ಓದಾದರೂ ಬೇಕಲ್ಲ ಅಂತ ಅವರು ಆದರೆ ಅವ್ರಿಗೆ ಅರ್ಥ ಆಗಲ್ಲ ಓದಿದ್ರೆ ಚೆನ್ನಾಗೆ ಅದು ಕ್ರಿಸ್ತನ ಯಾರನ್ನು ಆರಿಸ್ಕೊಂಡಂತ ಅವರಿಗೆ ಗೊತ್ತಿಲ್ಲ ಓದಿದವ್ರನ್ನ ಕೇಳೋಂಥ ಜನಗಳಿಗೆ ಸಭೆ ಜನರಿಗೆ ಕ್ರಿಸ್ತನ ಯಾರನ್ನ ಆರಿಸ್ಕೊಂಡ ಎಂಥವ್ರನ್ನ ಆರಿಸ್ಕೊಂಡ ಅನ್ನೋದೆ ಅವರು ಮರ್ತು ಬಿಟ್ಟ ಮರಿಯಾಗೈತದು ಅಲ್ಲೂಯ ಎಂಥ ಕಾಲದ ಪ್ರವಾದಿ ಕೂಡ ಇವರು ಕೂಡ ಏಳನೇ ಕ್ಲಾಸಿಗೆ ಓದಿರೋದು ಅಲ್ಲೂಯ ಭಾಳ ಓದಲಿಲ್ಲ ದೇವರಂಥವ್ರನ್ನ ಆರಿಸ್ಕೊಂಡ ಮತ್ತು ಕುಟುಂಬ ಕೂಡ ಭಾಳ ಬಡತನದ ಕುಟುಂಬ ಅವ್ರ ಮನೆ ನೋಡಿದ್ರೆ ಸಣ್ಣ ಗುಡಿಸಲು ನಿಮ್ದನ ಚೆನ್ನಾಗೈತೆ ಭಯಂಕರ ಸಣ್ಣ ಗುಡಿಸಲು ನೋಡಿದ್ರ ಪ್ರವಾದಿ ಮನೆ ನೋಡ್ರಿ ಸಣ್ಣ ಗುಡಿಸಲು ಅದು ಅಂಥವ್ರ ಮನೆಯಿಂದ ಬಡವ್ರ ಮನೆಯಿಂದ ಒಂದು ಓದಿಲ್ದಿರ್ತಕ್ಕಂಥ ವಿದ್ಯೆ ಇಲ್ದಿರ್ತಕ್ಕಂಥ ವ್ಯಕ್ತಿಯಿಂದ ಈ ವಾಕ್ಯವರೆಗೆ ಬಂತು ಓದಿಲ್ದಿರ್ತಕ್ಕಂಥವನು ಕ್ರಿಸ್ತನಾಗಿ ಬಂದು ಈ ಲೋಕದಲ್ಲಿ 12 ಮಂದಿ ಶಿಷ್ಯರನ್ನು ಮಾಡಿಕೊಂಡು ಈ ಜಗತ್ತಿನ ತುಂಬ ಸಂದೇಶವನ್ನು ವಾಕ್ಯವನ್ನು ಸಾರಿದರು ಅವರು ಓದಿಲ್ಲ ಇವರು ಓದಿಲ್ಲ ಕ್ರಿಸ್ತನೂ ಓದಲಿಲ್ಲ ಮತ್ತು ಶಿಷ್ಯರು ಓದಲಿಲ್ಲ ಮತ್ತು ಅಂತ್ಯ ಕಾಲದಲ್ಲಿ ಬಂದಂತ ಪ್ರವಾದಿ ಕೂಡ ಓದಿಲ್ಲ ಹಲ್ಲೆಲೂಯಾ ಆಮೆನ್ ಇದು ಓದಿಲ್ಲದಿರತಕ್ಕಂಥವ್ರನ್ನ ತೆಗೆದುಕೊಂಡು ಅವರನ್ನು ಈ ವಾಕ್ಯದಲ್ಲಿ ಅಭಿಷೇಕ ಕೊಟ್ಟು ಪ್ರಪಂಚಕ್ಕೆ ಸತ್ಯವನ್ನು ಬೆಳಕು ಮಾಡುವಂಥದ್ದು ಕ್ರಿಸ್ತನ ನಿಯಮ ಆ ಸೈತನ ನಿಯಮ ಏನು ತನ್ನ ಸುಳ್ಳನ್ನು ಓದಿಲ್ದವ್ರ ಮೂಲಕ ಸುಳ್ಳನ್ನು ಹಬ್ಬಿಸೋಕ್ಕಾಗಲ್ಲ ಅವನು ಓದಿರಬೇಕು ಸರ್ಪ ಹೆಂಗಿರ್ತದೆ ಹೇಳ್ರಿ ಸಪ್ಪಗೆ ಬಣ್ಣಿಲ್ದದ್ದಾಗಿದ್ದರೆ ಯಾರೂ ಅದಕ್ಕೆ ಇದು ಮಾಡಲ್ಲ ಒಳಿತಾ ಇರ್ಬೇಕು ಹಂಗೆ ಮಿರಿ 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 ಆ ಥರ ಇರಬೇಕು ಅವರೆಲ್ಲ ಹಾಂ ವಿದ್ಯಾವಂತರನ್ನ ಬುದ್ಧಿವಂತರನ್ನ ಜ್ಞಾನಿಗಳನ್ನು ಆರಿಸ್ಕೊಂಡ ಅದಕ್ಕೆ ದೇವ್ರ ವಾಕ್ಯ ಹೇಳ್ತತೆ ಅಂಥ ಜ್ಞಾನಿಗಳಿಗೆ ದೇವ್ರ ವಾಕ್ಯ ಮರೆ ಆಯ್ತು ಅಂತ ಸೈತನ ಜ್ಞಾನಿಗಳನ್ನು ಆರಿಸ್ಕೊಂತ ನಮ್ಗೆ ಗೊತ್ತೈತೆ ಅದಕ್ಕೆ ದೇವ್ರೇನು ಮಾಡ್ದ ಅಲ್ಲಿ ಫುಲ್ ಸ್ಟಾಪ್ ಇಟ್ಬಿಟ್ಟ ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ಮರೆ ಮಾಡಿ ಹೆಬ್ಬಟ್ಟುಗಳಿಗೆ ಕೊಟ್ಟೆ ಬಾಲಕರಿಗೆ ಅಂತೇಳಿದ್ರೆ ಅವರೇ ಇದ್ದಿಲ್ಲ ಏನಿಲ್ಲ ಯಾಕೆ ಬುದ್ಧಿವಂತ ಜ್ಞಾನಿಗಳಿಗೆ ವಾಕ್ಯ ಮರೆಯಾಗೈತೆ ಯಾಕಪ್ಪ ಯಾಕೆ ಜ್ಞಾನಿಗಳಿಗೆ ಬುದ್ಧಿವಂತ ದೇವ್ರ ಯಾಕೆ ವಾಕ್ಯ ಮರಿ ಮಾಡ್ದ ಅವ್ರು ಭಾಳ ಯೋಚನೆ ಮಾಡಿ ಮಾಡ್ತಾರೆ ಅವರೆಲ್ಲ ಸೈತನ ಮಕ್ಕಳಂತ ದೇವ್ರ ವಾಕ್ಯ ಹೇಳ್ತತೆ ಬುದ್ಧಿವಂತರ ಆರಿಸಿಕೆ ಅಂತ ನಾನು ಹೇಳಿದೆ ಯಾರು ಆರಿಸ್ಕೊಂಡ್ರೆ ಬುದ್ಧಿವಂತರನ್ನ ಸೈತನ್ ಮತ್ತು ಸೈತನ ಬುದ್ಧಿವಂತರನ್ನ ಆರಿಸ್ಕೊಂಡ್ರೆ ಈಗ ಬುದ್ಧಿವಂತರಿಗೆ ವಾಕ್ಯ ಮರೆ ಮಾಡ್ಬೇಕಾ ಓಪನ್ ಇರ್ಬೇಕಾ ಬ್ರಿಲಿಯಂಟ್ ಜನಗಳು ಅವರೆಲ್ಲ ಅಂಥ ಬ್ರಿಲಿಯಂಟ್ ಜನರಿಗೆ ಈ ವಾಕ್ಯ ಓಪನ್ ಇದ್ದರೆ ಹೆಂಗೆ ಅದಕ್ಕೆ ದೇವರೇನು ಮಾಡ್ದ ಆ ಬ್ರಿಲಿಯಂಟ್ ಜನಗಳು ಸೈತನ ಸಂಬಂಧಪಟ್ಟವರು ಸೈತಾನನೇ ಅವ್ರನ್ನ ಉಪಯೋಗಿಸ್ಕೊಂಡು ಈ ಲೋಕದಲ್ಲಿ ಇದನ್ನು ಕಾಪಿ ಮಾಡ್ತಾರಂತ ಗೊತ್ತಾಯ್ತು ಅದಕ್ಕೆ ಗೊತ್ತಿದ್ದದಕ್ಕೆ ಅವ್ರಿಗೆ ಮರೆ ಮಾಡಿ ಬಾಲಕರಿಗೆ ಪ್ರಕಟಿಸಿದ ಅಜ್ಞಾನಿಗಳು ಅದಕ್ಕೆ ಪೌಲ್ ಹೇಳ್ತಾರೆ ನಿಮ್ಮಲ್ಲಿ ಜ್ಞಾನಿಗಳು ಯಾರೂ ಇಲ್ಲ ಯಾರು ಕೂಡ ನೀವು ಓದಿದವರಿಲ್ಲ ಈ ರೀತಿ ರೋಮಪುರ ಪತ್ರಿಕೆ ಬರೀತಾನೆ ಪೌಲ್ ಅಲ್ಲೆಲೂಯ ಅದಕ್ಕೆ ದೇವ್ರ ವಾಕ್ಯ ಹೇಳ್ತತೆ ನಮಗೆ ಸುಳ್ಳು ಸಾರೋವ್ರಿಗೆ ವಿದ್ಯೆ ಜಾಸ್ತಿ ಇರ್ತತೆ ಸುಳ್ಳು ಸಾರೋರಿಗೆ ಏನಿರ್ತತೆ ವಿದ್ಯೆ ಜಾಸ್ತಿ ಇರ್ತದೆ ಭಾಳ ಚುರುಕಿರ್ತಾರೆ ಅವರೆಲ್ಲ ಸರ್ಪದಂಗೆ ಇರ್ತಾರೆ ಅವರು ಹೆಂಗಿರ್ತಾರೆ ಭಾಳ ಚುರುಕು ಯೋಚನೆ ಮಾಡೋದ್ರಾಗು ಒಂದು 100 ಜೋಡಿಸ್ಕೊಂಡು ಹಾಂ ಮಿಂಚಿನಾಗಿ ಮಾತಾಡ್ತಾರೆ ಅವರು ಮತ್ತೇನಾತಿಲ್ಲಿ ವಾಕ್ಯದಾಗೆ ಮೋಸ ನೋಡ್ರಿ ಮಾತಾಡೋಕೆ ಬರಲ್ಲ ಅಂತ ದೇವ್ರ ಹತ್ರ ಬೇಡಿಕೆ ಅಂತಾನೆ ನನಗೆ ಮಾತಾಡೋಕೆ ಬರಲ್ಲ ನನ್ನನ್ನು ಯಾಕೆ ಕಳಿಸ್ತೀರಿ ಅಂತ ಇಲ್ಲ ನೀನೇ ಹೋಗ್ಬೇಕಂತ ದೇವ್ರ ಮೋಸೆಗೆ ಹೇಳ್ದ ಅವ್ರು ಎಂತಾರೆ ನೋಡ್ರಿ ಸರ್ ಆರಿಸ್ತಾರೆ ನೋಡ್ರಿ ಮಾತಾಡಂತಾರ ಮಾತಾಡಂತಾರ ಮಿಂಚಿನಂಗೆ ಮಾತಾಡಂತಾರ
ಸಡನ್ ಸಡನ್ನಾಗೆ ತಪ್ಪು ತಿಳ್ಕೊಳ್ಳ ಅಂತಾರಲ್ಲ, ಭಾಳ ಚುರುಕಿರ್ತಾರಂತ ಅವರು ರೈತರ ಮಕ್ಕಳು. ಪ್ರವಾದಿ ಹೇಳ್ತಾರೆ ಭಾಳ ಚುರುಕಿರ್ತಾರೆ, ಭಾಳ ಸಡನ್ನಾಗೆ ಕೋಪಿಸ್ಕೊಂತಾರೆ, ಭಾಳ ಸಡನ್ನಾಗೆ ಎಲ್ಲವೂ ಕೂಡ ಚಟ್ 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 ಇಲ್ಲಯ್ಯ ಚುರುಕಾಗಿರ್ತಾವ. ಚುರುಕಾಗಿರೋದಕ್ಕೆ ಅವ್ರನ್ನ ಏನು ಮಾಡ್ದು ದೇವರು ಸಭೆಯಿಂದ ಹೊರಗೆ ಹಾಕಿಲ್ಲ. ಅಲ್ಲಲ್ಲಯ್ಯ ಈ ರೀತಿ ದೇವರು ಹಾಕಿದ್ರೆ ನೋಡ್ತಾವೆ, ಇವರಿಗೆ ಅಭಿಷೇಕ ಕೊಟ್ಟ ದೇವರು. ಯಾಕೆ ಇವರಿಗೆ ಅಭಿಷೇಕ ಮಾಡ್ದು ಅಂದರೆ, ಯಾಕೆ ಅಭಿಷೇಕ ಮಾಡ್ದ? ಇಂಥ ಸುಳ್ಳು ಸಾರರಿಗೆ ದೇವರು ಅಭಿಷೇಕ ಮಾಡಿದ. ಯೋಧನಿಗೂ ದೇವರು ಅಭಿಷೇಕ ಮಾಡಿದ್ದ, ಬೀಳಾಮನಿಗೂ ಅಭಿಷೇಕ ಮಾಡಿದ್ದ. ಅಭಿಷೇಕ ಮಾಡಿದ ತಕ್ಷಣ ಅವರ ಸ್ವರ್ಗಕ್ಕೆ ಬರಲ್ಲ. ಅಲ್ಲಲ್ಲಯ್ಯ ಅಭಿಷೇಕ ಮಾಡಿದ ತಕ್ಷಣ ಏನು ಮಾಡಲ್ಲ ಅವರು? ಸ್ವರ್ಗಕ್ಕೆ ಸಂಬಂಧಪಟ್ಟವರಲ್ಲ. ಈ ಲೋಕದಾಗೆ ಸುಳ್ಳು ಸತ್ಯ ಎರಡು ಇರಬೇಕಲ್ಲ, ಸುಳ್ಳು ಸತ್ಯ ಎರಡೂ ಇರಬೇಕು. ಅವತ್ತು ತಾಯಿ ಅವಳ ಗರ್ಭದಲ್ಲಿ ಎರಡೂ ಬಂದ್ವಲ್ಲ, ಮತ್ತಿಬ್ಬರಿಗೂ ಏನು ಮಾಡ್ಬೇಕು? ದೇವರು ಕಾಪಾಡ್ಬೇಕಲ್ಲ, ಇಬ್ಬರಿಗೂ ಅಭಿಷೇಕ ಮಾಡ್ಬೇಕಲ್ಲ. ಆದರೆ ಬೀಜ ಅದರದ್ದು ಫಲ ಕೊಡ್ತದೆ ಲಾಸ್ಟ್ಗೆ, ಆದರೆ ಅದಕ್ಕೆ ಅವಕಾಶ ಕೊಡಲೇಬೇಕಲ್ಲ. ಈಗ ಆ ರೀತಿ ನೀನು ಅವಕಾಶ ಕೊಡಲಿಲ್ಲ ಅಂದಿದ್ರೆ ಅವಳ ಗರ್ಭದಲ್ಲಿ ಕಾಯನಿಗೆ ಯಾಕೆ ಹೊರಗೆ ಬರೋಕ್ಕೆ ಸಹಾಯ ಮಾಡ್ದೆ ದೇವರು? ಹಂಗಾರೆ ಕಾಯನಿಗೆ ಒಳಗೆ ತಾಯಿ ಗರ್ಭದಲ್ಲಿ ಅಂದರೆ ಅವಳ ಗರ್ಭದಲ್ಲಿ ಅದನ್ನು ಕಾಪಾಡಿದನು, ಅದನ್ನು ಮಗುವಾಗಿ ಸೃಷ್ಟಿ ಮಾಡಿದನು, ಅದು ಹೊರಗಡೆ ಬಂತು, ಅದು ಲೋಕದಲ್ಲಿ ಜೀವಿಸ್ತೈತೆ ಅಂದಮೇಲೆ ಅದಕ್ಕೂ ಕೂಡ ಅಭಿಷೇಕ ಕೊಡಬೇಕು. ಸತ್ಯಕ್ಕೂ ಅಭಿಷೇಕ ಬೇಕು, ಸುಳ್ಳಿಗೂ ಅಭಿಷೇಕ ಬೇಕು. ಅಲ್ಲಲ್ಲಯ್ಯ ಸುಳ್ಳು ಅಭಿಷೇಕ ಹೊಂದಿದ್ದವರು, ಅದಕ್ಕೆ ದೇವರು ಕೇಳ್ತತೆ ಮತ್ತೇನು ಸುವಾರ್ತೆ ಐದನೇ ಅಧ್ಯಾಯ 46ನೇ ವಚನ 45 ಇದರಿಂದ ನೀವು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ, ಯಾಕೆಂದರೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಉದಯಿಸುವಂತೆ ಮಾಡುತ್ತಾನೆ, ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಸಾಕು, ನಾವು ನೋಡ್ತೇವೆ ಕೆಟ್ಟವ್ರ ಮೇಲೆ ಒಳ್ಳೆಯವ್ರ ಮೇಲೆ ಕೂಡ ಸೂರ್ಯ ಮೂಡೋದು ಮಾಡ್ತಾರೆ. ಸೂರ್ಯ ಮೂಡ್ತದೆ ಹೌದಾ? ಒಳ್ಳೆಯವ್ರ ಮೇಲೆ ಅಷ್ಟೇ ಮೂಡ್ತೈತಾ? ಕೆಟ್ಟವ್ರ ಮೇಲೆ ಮಳೆ ಸುರಿತೈತೆ, ಒಳ್ಳೆಯವ್ರ ಮೇಲೆ ಮಳೆ ಸುರಿ. ಆ ರೀತಿ ಈ ಅಭಿಷೇಕ ಕೂಡ ಕೆಟ್ಟವ್ರ ಮೇಲೆ ಬರ್ತದೆ, ಒಳ್ಳೆಯವ್ರ ಮೇಲೆ ಬರ್ತದೆ. ಅದು ಅಭಿಷೇಕ ಬಂದ್ಕೊಂಡು ನಾನು ಹೇಳ್ದಲ್ಲ, ಅವರೇನು ಸ್ವರ್ಗಕ್ಕೇನು ಬರಲ್ಲ, ಇಲ್ಲೇ ಲೋಕದಲ್ಲಿ ಸ್ವಲ್ಪ ಆಟ ಆಡ್ತಾರೆ. ಯಾಕಂದರೆ ಅವತ್ತಲ್ಲಿ ತಾಯಿ ಗರ್ಭದಾಗ ಬರಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ, ಕಾಯನ್ ಬರಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ. ಅಲ್ಲಲ್ಲಯ್ಯ ಏನು ಬಂದರೂ ಕೂಡ ಅವನು ಸೈತಾನ ಆರಾಧನೆ ಮಾಡ್ಬೇಕು ಹೊರತು ದೇವ್ರನ್ನ ಆರಾಧನೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಯಾಕಂದರೆ ದೇವ್ರ ಸಂಗತಿಗಳೆಲ್ಲ ಅವ್ರಿಗೆ ಏನಾಗಿರ್ತದೆ? ಮರಿ ಆಗಿರ್ತದೆ. ಏನು ಅರ್ಥ ಮಾಡ್ಕೊಂಡು ಉಲ್ಟಾ ಪಲ್ಟಿ ಮಾಡಿ ಬೈಬಲ್ಲೆಲ್ಲ ಅರ್ದು ಕೊಡಿದ್ರು ಸತ್ಯ ಅರ್ಥ ಆಗಲ್ಲ ಅವ್ರಿಗೆ. ಆ ರೀತಿ ಮಾಡಿದನು ದೇವರು, ಇದಕ್ಕೆ ಲಾಕ್ ಇಟ್ಟಾನೆ, ಪಾಸ್ವರ್ಡ್ ಇಟ್ಟಾನೆ ಇದಕ್ಕೆ. ದೇವರು ಬೈಬಲ್ ಕೊಟ್ಟಾನೆ, ಈ ಪಾಸ್ವರ್ಡ್ ಇಟ್ಟು ಮೊಬೈಲ್ ಕೊಡ್ರಿ ಹುಡುಗರಿಗೆ, ಏನು ಮಾಡ್ತಾರೆ ಅವರು? ಏನು ಓಪನ್ ಮಾಡೋಕ್ಕೆ ಬರೋಲ್ಲ, ಪಾಸ್ವರ್ಡ್ ನಿನ್ನ ಹತ್ರ ಇರ್ತದೆ, ಸೀಕ್ರೆಟ್ ಕೋಡು. ಅಲ್ಲಲ್ಲಯ್ಯ ಎ ಟಿ ಎಮ್ ಕಾರ್ಡ್ ನಿಮ್ಮ ಕಡೆ ಇತ್ತಪ್ಪ ಅಂದರೆ ಆ ಎ ಟಿ ಎಮ್ ಕೊಟ್ಟು ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ. ಅದನ್ನು ನಂಬರ್ ಹೊಡೆದ್ರೆ, ಎ ಟಿ ಎಮ್ ಕಾರ್ಡ್ ನಂಬರ್ ಹೊಡೆದ್ರೆ ನಿಮಗೊಂದು ಪಾಸ್ವರ್ಡ್ ಬರ್ತದೆ, ಅದನ್ನು ಅವ್ರಿಗೆ ಹೇಳಿದ್ರೆ ಅಂದರೆ ಅವ್ರು ರೊಕ್ಕ ತಗೊಂತಾರೆ, ನಿಮ್ಮ ಹಣ ತಗೊಳಕ್ಕೆ ಬರ್ತದೆ, ಇದು ಬರೋಂಗಿಲ್ಲ. ಅಲ್ಲಲ್ಲಯ್ಯ ಆ ರೀತಿ ಒಂದು ಪಾಸ್ವರ್ಡ್ ಐತಿ ಇದಕ್ಕೆ. ಯಾರೇ ಓದಲಿ, ಮುಸ್ಲಿಮ್ ಓದಲಿ, ಹಿಂದೂ ಓದಲಿ, ಅಥವಾ ಜೈನರು ಓದಲಿ, ಅಥವಾ ಮಾರ್ವಾಡೀಸ್ ಓದಲಿ, ಯಾರೇ ಓದಲಿ, ಇದನ್ನ ಪಾಸ್ವರ್ಡ್ ಐತಿ ಮೇಲಿಂದ ಅಷ್ಟೇ ಅರ್ಥ ಆಗ್ತದೆ. ಮಳೆ ಕೆಟ್ಟದ ಮೇಲೆ ಒಳ್ಳೆಯ ಮೇಲೆ ಮಳೆ ಸುರಿಸ್ತಾರೆ, ಸುರಿತೈತೆ. ಹೌದು ಸುರಿತೈತೆ, ಕರೆಕ್ಟ್. ಆದರೆ ಒಳಾರ್ಥ ಏನಾದ್ರದ್ದು? ಈ ಅಭಿಷೇಕ ಕೂಡ ಮೋಸ ಮಾಡೋ ಅಭಿಷೇಕ, ಕ್ರಿಸ್ತನ ಮಕ್ಕಳನ್ನು ದೇವ್ರ ಮಕ್ಕಳನ್ನು ಸೈತನ ಮಕ್ಕಳು ತನ್ನ ವಶ ಮಾಡಿಕೊಳ್ಳೋದಕ್ಕೆ ಈ ಅಭಿಷೇಕ ಐತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನಮಗೆ ಎಂಥ ಅಭಿಷೇಕ ಐತೆ ಅಂತ ಅವ್ರು ತಿಳ್ಕೊಳಕ್ಕಾಗಲ್ಲ. ದೇವ್ರ ಆಶೀರ್ವಾದ ಎಲ್ಲರಿಗೂ ಇದಾವೆ, ಸುಳ್ಳು ಜನಗಳಿಗೆ ಇದಾವೆ, ಒಳ್ಳೆ ಜನಗಳಿಗೆ ಇದಾವೆ, ಕ್ರಿಸ್ತನ ಮಕ್ಕಳಿಗೆ ಇದಾವೆ, ಅನ್ಯ ಮಕ್ಕಳಿಗೆ ಇದಾವೆ. ಆದರೆ ಈ ವಾಕ್ಯಗಳು ಈ ಥರ ಇರೋದ್ರಿಂದ ನನಗೆಂಥ ಅಭಿಷೇಕ ಆಗೈತೆ ಅಂತ ಅವನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಾನು ಯಾವ್ಯಾವ ಅಭಿಷೇಕ ಹೊಂದಿದ್ದೀನಿ, ನನಗೆ ವಾಕ್ಯ ಅರ್ಥ ಆಗ್ತೈತಾ ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ ಅವನಿಗೆ. ಸತ್ಯದ ಮಾರ್ಗನೇ ಸಂಪೂರ್ಣವಾಗಿ ಚೇಂಜ್ ಆಯ್ತದ. ಇದು ಏನು ಕೊಟ್ಟರು ಕೂಡ ಬೇರೆ ಮೇಲ್ಮೇಲಿಂದ ಅರ್ಥ ಮಾಡ್ಕೊಂತಾರೆ ಹೊರತು ಒಳಗೆ ಒಳಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ.
ಒಳಭಾಗ ಐತಲ್ಲ ಒಂದು ಮನಸ್ಸು, ದೇವರ ಮನಸ್ಸು. ಅಲ್ಲೆಲ್ಲಿಯ ನಿಮಗೆ ಒಂದು ಒಗಟು ಹಾಕ್ತಾರೆ, ಆ ಒಗಟು ನಿಮಗೆ ಅರ್ಥ ಆಗ್ತದ? ಮೇಲಿಂದ ಏನು ಬೇಕಾದ್ರೂ ಅದಕ್ಕೆ ಅರ್ಥ ಕೊಡಿಸ್ಬೋದು ನೀವು. ಆದರೆ ಅದಕ್ಕೆ ಅವರದೇ ಆದಂಥ ಒಳ ಅರ್ಥ ಹೊಂದಿರ್ತದೆ, ಅದನ್ನು ಹೇಳಿದ್ರೆ ಕರೆಕ್ಟ್ ಅದ. ನೀನು ಅದನ್ನು ತೊಗೊಂಡು ಏನೆಲ್ಲ ಅದಕ್ಕೆ ನೀನು ನಿನ್ನದೇ ಆದಂಥ ಅರ್ಥ ಹೇಳ್ಬೋದು. ಅದು 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 ಏನು ಉದ್ದೇಶ ಇಟ್ಟು ಅದನ್ನು ಮಾಡಿದರೆ ಅದು ಏನು ನಿಜವಾದ ಅರ್ಥ ಅನ್ನೋದು ನಿನಗೆ ಗೊತ್ತಾಗಲಿಲ್ಲ ಅಂದರೆ ನೀನು ಹೇಳಿದ್ದೆಲ್ಲ ಸುಳ್ಳಾಗಿ ನೋಡಿ. ಅವಾಗ ಕರೆಕ್ಟಾಗಿ ಅದನ್ನು ಹೇಳಿದಾಗ ಓ ಅದಲ್ಲ, ನಾನು ಬೇರೆ ಬೇರೆ ಅರ್ಥ ಕೂಡಿಸಿ ಏನೇನೋ ಹೇಳಿದೆ, ಕರೆಕ್ಟ್ ಐತೆ ನೋಡ್ರಿ. ಒಪ್ಕೊಳ್ಳಂಗಿರ್ತದೆ ಮತ್ತೆ ಅದು ಒಗಟು, ಅದು ಅರ್ಥ ಬಿಡಿಸಿದಾಗ ಒಪ್ಕೊಳ್ಳಂಗಿರ್ತದೆ. ಅಲ್ಲೆಲ್ಲಯ್ಯ ಈ ರೀತಿ. ಅದಕ್ಕಾಗಿ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎಷ್ಟು ಬಂದರೂ ಕೂಡ ಅವು ಸೈತನ ಮಕ್ಕಳನ್ನೇ ಮೋಸ ಮಾಡ್ಬೇಕು, ಹೊರತು ದೇವರ ಮಕ್ಕಳು ಮೋಸ ಮಾಡೋಕ್ಕೆ ಬರೋಲ್ಲ. ಅಲ್ಲೆಲ್ಲಯ್ಯ ಸಾಧ್ಯ ಆದರೆ, ಸಾಧ್ಯ ಆಗಲ್ಲ ಅವ್ರ ಕೈಲಿ. ಎಲ್ಲರೂ ಮೋಸ ಮಾಡ್ತಾನೆ ದೇವ್ರ ಕೇಳ್ತತ್ತ ಇಲ್ಲ, ಸಾಧ್ಯ ಆದರೆ ಮೋಸ ಮಾಡ್ತ, ಅವಕಾಶ ಸಿಕ್ಕರೆ ಮಾಡ್ತ, ಅವಕಾಶ ಸಿಗಲಿಲ್ಲ ಅಂದರೆ ದೇವರವರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿತ್ತು. ಇವತ್ತು ಎಂತೆಂಥವ್ರು ಎವರೆಂಡುಗಳು ಎಂತೆಂಥ ಬಿಷಪ್ಗಳಿಗೆ ಇದು ಮರೆಯಾಗಿ ಹೋಗುತ್ತೆ. ಎಂಥ ಬುದ್ಧಿವಂತರು, ಮಾತುಕಾರ್ಯ ಮಾಡೋರು. ಇಲ್ಲಿ ಕೂಡ ಸತ್ತವ್ರು ನೆಬ್ಬಿಸ್ತಾರೆ, ಅದರೆ ಸತ್ತವ್ರು ನೆಬ್ಬಿಸ್ತಾರೆ ಅಂದರೆ ಎಲ್ಲರೂ ಅವರಿಂದ ಹೋಗ್ತಾರೆ. ಸತ್ತ ನೆಬ್ಬಿಸ್ತಾರೆ ದೇವರ ಅದನ್ನಿಲ್ಲ ಅವ್ರ ಕಡೆ ಅಂತ ಆಲೋಚನೆ ಮಾಡ್ತಾರೆ. ಅದರಿಂದ ಸುಳ್ಳೊಂದು ಅಭಿಷೇಕ ಐತಂದು ಗೊತ್ತಿಲ್ಲ ಅವರಿಗೆ. ಏನು ಮಾಡ್ತದಂತದು 24-24 ಪ್ರಕಾರ ಸಾಧ್ಯ ಆದರೆ ದೇವರ ಅಂದ್ಕೊಂಡು ಅವ್ರನ್ನ ಏನು ಮಾಡ್ತದೆ, ಮಾತುಕಾರಿ ಸೂಚಕಗಳ ಮೂಲಕವಾಗಿ ಏನು ಮಾಡ್ತದಂತದ್ದುಕ್ಕೋಸ್ಕರ 20-20 ನೋಡ್ತೇವೆ. ಸುಳ್ಳು ಕ್ರಿಸ್ತರು ಹೋದ್ರೆ ಯಾಕೆಂದರೆ ಸುಳ್ಳು ಕ್ರಿಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆಯಲ್ಪಟ್ಟವ್ರನ್ನು ಸಹ ಮೋಸಗೊಳಿಸುವಂತೆ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರಿ ವಾಕ್ಯ ತೋರಿಸಲ್ಲ ಅವರು, ವಾಕ್ಯ ತೋರಿಸ್ತಾರಂತೈತಾ? ಸಾಧ್ಯ ಆದರೆ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ವಾಕ್ಯವನ್ನು ತೋರಿಸಿ, ಸತ್ಯವಾಕ್ಯವನ್ನು ತೋರಿಸಿ ತಮ್ಮ ಕಡೆ ಹೇಳ್ಕೊಂತಾರತ್ತೈತಾ? ಅಲ್ಲೆಲ್ಲಯ್ಯ ನೋಡ್ತೇವೆ ಇಲ್ಲಿ ಮಳೆ ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಕೂಡ ಬರ್ತದೆ. ದೇವರು ನಿಜವಾದ ಪವಿತ್ರಾರ್ಥ ಒಬ್ಬ ವ್ಯಕ್ತಿ ಮೇಲೆ ಆ ಬಂದರೆ ಅವರು ಸುಳ್ಳಾಗಿದ್ದಾರೆ, ಆತನು ಏನು ಹೇಳಿದ್ದಾನೆ ನೋಡ್ರಿ, ಸಾಧ್ಯವಾದ ದೇವರು ಆದುಕೊಂಡವ್ರನ್ನ ಮೋಸ ಮಾಡೋದಕ್ಕೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಒಬ್ಬ ಸುಳ್ಳು ಬೋಧಕನನ್ನು ಪವಿತ್ರಾತ್ಮ ಹೇಗೆ ಅಭಿಷೇಕಿಸಲು ಸಾಧ್ಯ? ಒಬ್ಬ ಸುಳ್ಳು ಬೋಧಕನನ್ನು ಪವಿತ್ರಾತ್ಮ ಯಾವ ರೀತಿ ಅಭಿಷೇಕಿಸಲು ಸಾಧ್ಯ? ಆದರೆ ಯೇಸು ಅದೇ ಸಂಭವಿಸಿದಂದು ಹೇಳಿದ್ದಾನೆ. ಪವಿತ್ರಾತ್ಮ ಬಂದು ನಾನು ಅಭಿಷೇಕ ಮಾಡಿದರೂ ಕೂಡ ನಾನು ಹೇಳಿದ್ನಲ್ಲ ಅಂತ್ಯಫಲ ಅಲ್ಲಿ ಫಲಾಕತ್ತ. ದೇವರಾತ್ಮನೇ ಬಂದು ನಿನಗೆ ಅಭಿಷೇಕ ಮಾಡಿದರು. ಸುಳ್ಳು ಜನಗೂ ಬಂದು ಅಭಿಷೇಕ ಮಾಡೋದು ದೇವರಾತ್ಮನೇ, ಸತ್ಯ ಜನರಿಗೂ ಅಭಿಷೇಕ ಮಾಡೋದು ದೇವರಾತ್ಮನೇ. ಆದರೆ ದೇವರಾತ್ಮ ಅಭಿಷೇಕ ಆದ ಕೂಡಲೇ ಬೀಜ ಬದಲಾಗಲ್ಲ, ಏನಾಗಲ್ಲ ರೀ ಬೀಜ ಬದಲ. ಅದೇ ನೀತಿವಂತರ ಮೇಲೆ ಮಳೆ, ನೀತಿವಂತರ ಮೇಲೆ ಮಳೆ ಸುರಿಸ್ತಾ ಅಂತ ವಾಕ್ಯ ನಾವು ಓದಿದ್ವಲ್ಲ, ಮಳೆ ಬಂದ ಕೂಡಲೇ ಬೀಜ ಚೇಂಜ್ ಆಗ್ತದ? ಮಳೆ ಬಂತು, ಭತ್ತದ ಬೀಜ ಚೆಲ್ಲಿ ಬಂದಿದ್ದಿ, ಅದೇನು ಬೇರೆ ಆಗ್ತದ ಮಳೆಯಿಂದ? ಮಳೆ ಬರೋದು ಯಾಕಂದರೆ ಯಾವ್ಯಾವ ಬೀಜ ಭೂಮಿಯಾಗ ಐತೆ ಅದು ಮೇಲೆ ಬರಲಿಕ್ಕೆ ಅಷ್ಟೇ. ಪವಿತ್ರಾತ್ಮ ಬರೋದು ಯಾಕಂದರೆ ಯಾವ್ಯಾವ ಬೀಜ ಅದ್ರ ಫಲ ಕೊಡಕ್ಕೆ ಅಷ್ಟೇ. ದೇವ್ರ ಬೀಜ ಆದರೆ ದೇವ್ರ ಫಲ ಕೊಡ್ತಿ, ಸೈತನ ಬೀಜ ಆದರೆ ಸೈತನ ಫಲ ಕೊಡ್ತಿ. ಅಭಿಷೇಕ ಬಂದು ಕೂಡಲೇ ಏನು ಅದ್ರ ಬೀಜ ಚೇಂಜ್ ಆಗಲ್ಲ ಪ್ರವಾದಿ ಅಂತ. ಅಲ್ಲೆಲ್ಲಯ್ಯ ಮಳೆ ಕೆಟ್ಟವ್ರ ಮೇಲೆ ಬರುವುದು, ನೀತಿವಂತರ ಮೇಲೆ ಬರ್ತದೆ. ಅಲ್ಲೆಲ್ಲಯ್ಯ ಇದನ್ನು ಸಮರ್ಪಿಸಲು ಇನ್ನೊಂದು ಪ್ರವಾದನೆ ನೋಡೋಣ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನು ಯೇಸುವನ್ನೇ ಹೇಳುತ್ತಾರೆ. ನಿರ್ಜೀವ ಕರ್ಮದ ಮೇಲೆ ನಂಬಿಕೆ ಬಿಟ್ಟು ದೇವರಲ್ಲೇ ನಂಬಿಕೆ ಇಡಬೇಕು. ಸ್ಥಾನ ಅಸ್ತರ್ಪಣೆ ವಿಷಯವಾದ ಉಪದೇಶ ಬಿಟ್ಟು ಕ್ರಿಸ್ತನ
ಸತ್ತವರಿಗೆ ಪುನಾಗುತ್ತಾನ. ವಿಷಯವಾದ ಪ್ರಥಮ ಉಪದೇಶ ಕುರಿತು ಮಾತಾಡದೆ ಪೂರ್ಣ ತಿಳುವಳಿಕೆಗೆ ಸಾಗೋಣ. ಇದೇ ದೇವರ ಚಿತ್ತ. ಅಲ್ಲಿಗೆ ಹೋದ್ರಿ ಯಾರು ಒಂದೇ ವಚನ ಹೋದ್ರೆ. ಆದ್ದರಿಂದ ಕ್ರಿಸ್ತನ ಬೋಧನೆಯ ಮೂಲ ಪಾಠಗಳನ್ನು ಬಿಟ್ಟು ನಿರ್ಜೀವ ಕ್ರಿಯೆಗಳಿಂದ ಮಾನಸಾಂತರವು, ದೇವರ ಮೇಲಿನ ನಂಬಿಕೆಯು, ಬ್ಯಾಪ್ತಿಸ್ಗಳ ಬೋಧನೆಯು, ಹಸ್ತಾರ್ಪಣೆಯು, ಸತ್ತವರ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು, ಇವುಗಳ ವಿಷಯದಲ್ಲಿ ಅಸ್ಥಿವಾರವನ್ನು ತಿರುಗಿ ಹಾಕದೆ ನಾವು ಪರಿಪೂರ್ಣತೆಗೆ ಹೋಗೋಣ ಮತ್ತು ದೇವರ ಚಿತ್ತವಾದರೆ ಹೀಗೆ ಮಾಡುವೆವು. ಸಾಕು, ನಾವು ನೋಡ್ತೇವೆ ಇಲ್ಲಿ ಏನಾಗುತ್ತಂತಲ್ಲಿ. ಕ್ರಿಸ್ತನ ಉಪದೇಶಕ್ಕೆ ನಾವು ಹೋಗೋಣ, ಬರೇ ಇಂಥವೇ ಮಡ್ಕೊಂತ ಹೋಗೋದಲ್ಲ, ಸಂಪ್ರದಾಯ ಬದ್ಧವಾಗಿ ಕ್ರಿಸ್ತನ ಉಪದೇಶಕ್ಕೆ ನಾವು ಏನು ಮಾಡೋಣ, ಹೋಗ್ತಾ ಪೂರ್ಣ ತಿಳುವಳಿಕೆಗೆ ಸಾಗುವಂಥದ್ದು. ಅರ್ಧ ತಿಳುವಳಿಕೆ ಬೇರೆ, ಪೂರ್ಣ ತಿಳುವಳಿಕೆ ಬೇರೆ. ಅರ್ಧ ತಿಳುವಳಿಕೆ ಎಲ್ಲ ಪೌಲ್ ಹೇಳ್ತಿರೋದು, ಪೂರ್ಣ ತಿಳುವಳಿಕೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿದವನು ಪರಲೋಕದಿಂದಾದ ದಾನಗಳ ನಾಲ್ಕನೇ ವಚನದಿಂದ ದಾನಗಳಲ್ಲಿ ಅನುಭವ ಹೊಂದಿ ಪವಿತ್ರಾತ್ಮದಲ್ಲಿ ಪಾಲುಗಾರಿಕೆಯನ್ನು ಹೊಂದಿ ದಾನಗಳು ಅಲ್ಲ ದಾನವನ್ನು ಹೊಂದಿ ದಾನಗಳಲ್ಲ ದಾನವನ್ನು ಹೊಂದಿ ಕ್ರಿಸ್ತನು ಅಲ್ಲ ಕ್ರಿಸ್ತ ಕ್ರಿಸ್ತನು ಕ್ರಿಸ್ತರು ಅಲ್ಲ ಕ್ರಿಸ್ತನು ದೇವರ ವಾಕ್ಯವನ್ನು ಅನುಭವಿಸಿ ಭ್ರಷ್ಟರಾದರೆ ಅವರನ್ನು ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ದೇವರ ಮಗನನ್ನು ಅಪಮಾನಪಡಿಸಿ ಸಿಲುಬಿಗೆ ಹಾಕ್ತಾರೆ ಅವರು. ಅಲ್ಲವ್ಯ ಈ ರೀತಿ ನೋಡಿ ಅವ್ರೇನು ಏನು ಮಾಡ್ತಾರೆ, ಅವರು ವಕ್ರಧಾರಿಗೆ ಹೋಗ್ಬಿಟ್ರಂದ್ರೆ, ವಾಕ್ಯ ಬಿಟ್ಟು ಹೋಗ್ಬಿಟ್ರಂದ್ರೆ ಅವ್ರನ್ನ ಮತ್ತೆ ಮಾನಸಾಂತರಕ್ಕೆ ತರೋದು ಭಾಳ ಕಷ್ಟ. ಇವರು ಪಾಸ್ಟ್ರುಗಳು ಅವರು ವಕ್ರಧಾರಿಗೆ ಹೋಗ್ಬಿಟ್ಟಾರೆ ಈಗ ಆಲ್ರೆಡಿ, ಅವ್ರನ್ನ ಮತ್ತೆ ವಾಪಸ್ ತರ್ಬೇಕಂದ್ರೆ ಸಾಕು. ಅಡಿತಿ ಸೈತಾನ ಏನು ಮಾಡ್ತಾರೆ, ಅವರಿಗೆ ಅಭಿಷೇಕ ಫುಲ್ಲು ಮಾಡಿಬಿಟ್ಟಾರೆ. ಸತ್ಯವಾಕ್ಯ ಹೇಳಿದ್ರೂ ಅರ್ಥ ಆಗಲಾರ್ದಂಗೆ ಅವ್ರಿಗೆ ಅಭಿಷೇಕ ಮಾಡಿಬಿಟ್ಟು ಅಲ್ಲೇ ಆಟಮಾರಿಗಳಾಗಿ ಏನು ಮಾಡ್ತಾರೆ ಅವರು ಅಲ್ಲೇ ಕುಂತ ದೇವ್ರು ಕೊಟ್ಟ ಮಳೆಯ ನೀರಿಕೊಂಡು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ಆಶೀರ್ವಾದವಂತದೆ. ಆದರೆ ಮುಳ್ಳು ಗಿಡಗಳು ಕಳೆಗಳನ್ನು ಹುಟ್ಟಿಸಿಕೊಂಡ್ರೆ ಅದು ವೈಗ್ಯ ಅನಿಸಿಕೊಳ್ತದೆ, ಶಾಪಕ್ಕೆ ಗುರಿ ಆಗ್ತದೆ. ನೋಡಿ ದೇವ್ರು ಕೊಟ್ಟ ಮಳೆ ನೀರಿಕೊಂಡು ದೇವರಿಗೋಸ್ಕರ ಫಲಗಳನ್ನು ದೇವರಿಗೋಸ್ಕರ ವಾಕ್ಯವನ್ನು ಹುಡುಕಿ ಕಂಡುಕೊಳ್ಳೋದಾದರೆ ಅದು ಒಳ್ಳೆ ಫಲ, ಒಳ್ಳೆ ಗಿಡ. ದೇವರು ಆಶೀರ್ವಾದ ಹೇಳಿಕೊಂಡು ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡು ಮುಳ್ಳು ಗಿಡಗಳು ಕಳೆಗಳು ಏರೊಳಗೆ ಹುಟ್ಟಿಸ್ಕೊಂಡ್ರೆ ಅದಕ್ಕೆ ಶಾಪ. ಏನು ಮಾಡ್ತಾರೆ ಅದಕ್ಕೆ ಶಾಪ ಕೊಡ್ತಾರೆ. ಅಲ್ಲೆಲ್ಲ ಹೊಲದ ರೈತನಿಗೆ ಮಾಡಿದಂಥ ರೈತನಿಗೆ ಕಷ್ಟಪಟ್ಟು ಮಾಡಿದಂಥ ರೈತನಿಗೆ ಕರೆಕ್ಟಾಗಿ ಅದು ಭತ್ತ ಬೆಳ್ಕೊಟ್ರೆ ಆಶೀರ್ವಾದದ ಹೊಲ ಅದು ಅದೆಂದೇ ಇದ್ದರೂ ರೇಟ್ ಜಾಸ್ತಿ ಹೋಗ್ತದೆ. ಎಷ್ಟಾರ ಮಾಡು ಏನಾರ ಮಾಡು ಫಲನೇ ಬರೋಲ್ಲ, ಬರೀ ಮುಳ್ಳ ಕಂಟಿಗಳು ಬೇಕಂತ ತಂದರೆ ಏನು ಮಾಡ್ತಾನೆ ಅದಂತ ಖರಾಬ್ ಜಮೀನ್ ಅಂತೇಳಿ ಕೈ ಬಿಟ್ಬಿಡ್ತಾರೆ. ಎಷ್ಟು ಅದ್ಯಾರು ಬಂದು ತಗೊಳ್ಳೋಕ್ಕೂ ಇಷ್ಟಪಡಲ್ಲ, ವೇಸ್ಟ್ ಆಗಿದೆ. ಆ ರೀತಿ ಅದು ಬಂಡೆನೆಲ್ಲ ಅಥವಾ ಕಲ್ಲನೆಲ್ಲ ಅಥವಾ ಏನೋ ಒಟ್ಟು ಅಲ್ಲೇನು ಫಲ ಆಗಲ್ಲ, ಸುಣ್ಣ ಬರಲಿ ಏನೋ ಶಾಪಕ್ಕೆ ಗುರಿ ಆಗ್ತದೆ. ಅದರಲ್ಲಿ ಅದೇ ರೀತಿ ಇವರು ಕೂಡ ದೇವ್ರಿಗೆ ಒಳ್ಳೆ ಫಲ ಕೊಡದೆ ಸುಣ್ಣ ಬರಲೆ ಹಬ್ಬಗಳು ಮಾಡೋದು, ಹರಿದಿನಗಳು ಮಾಡೋದು, ಮತ್ತೇನೇನ ಮಾಡೋದು, ಜಾತ್ರೆಗೆ ಅಲ್ಲಿ ಉಂಡು ಬರೋದು, ಇಂಥವೆಲ್ಲ ಮೂಳು ಕಂಟಿಗಳು ಬೆಳೆಸ್ಕೊಂಡ್ರೆ ಅಂತ ಸುಡಲ್ಪಡೋದೇ. ಅಲ್ಲೆಲ್ಲಿಯ ನಾವು ನೋಡ್ತೇವೆ ಸೂರ್ಯನು ಮತ್ತು ಮಳೆ ಭೂಮಿ ಮೇಲೆ ಬೀಳುವಂಥದ್ದೊಂದು. ಸೂರ್ಯ ಕೆಟ್ಟರ ಮೇಲೆ ಸೂರ್ಯನ ಮೂಡ್ ಮಾಡ್ತಾನೆ, ಒಳ್ಳೆಯ ಮೇಲೆ ಒಳ್ಳೆಯ ಮೇಲೆ ಕೆಟ್ಟರ ಮೇಲೆ ಮಳೆ ಬರ್ತದೆ. ಮಳೆ ಮತ್ತು ಸೂರ್ಯ ಎರಡು ವಿಷಯ ಅಲ್ಲಿ ತಗೊಂಡ ದೇವರ. ಲೋಕದ ಜನರಿಗೋಸ್ಕರ ಆಹಾರ ಮತ್ತಿತರ ಸಂಗತಿಗಳು ತಯಾರು ಮಾಡೋದಕ್ಕೋಸ್ಕರ ದೇವರು ಅವುಗಳನ್ನು ಕಳಿಸುವನಾಗಿದ್ದಾನೆ. ಮಳೆ ಸಸಿಗಳಿಗೋಸ್ಕರ ಆಹಾರವಾಗಿ ಕಳಿಸಲ್ಪಡುತ್ತದೆ. ಮಳೆ ಏನು ಮಾಡ್ತದೆ ಸಸಿಗಳಿಗೋಸ್ಕರ, ಮಳೆ ಭೂಮಿಯಲ್ಲಿ ಆಹಾರ ಬೆಳೆಯೋದಕ್ಕೋಸ್ಕರ ಮಳೆ ಬರ್ತದೆ ಹೊಟ್ಟೆ ಉಪಜೀವನಕ್ಕೆ ನಮಗೆಲ್ಲ. ಅದಲ್ಲಿಯ ಮಳೆನೇ ಇಲ್ಲ ಅಂದರೆ ನೀರಲ್ಲಿ
ಒಳಗೆ ಅಂತಂತೀಯ. ಅಲ್ಲಿ ಮಳೆ ಬಂದ್ರೆ ತುಂಬ ಧ್ಯಾನ, ಅಲ್ಲಿಂದಲೇ ಬರ್ತಾವ. ಮಳೆ ಬರೋ ಚಿಂತೆಯಲ್ಲಿ ನೀರು ಅದು ಬಿಟ್ರೆ ಅಂತಂದ್ರೆ ಸ್ವಲ್ಪ ದಿನದಲ್ಲಿ ಅದು ಬತ್ತಿ ಹೋಗ ಆಹಾರ ಕಳಿಸಲ್ಪಡ್ತದೆ. ಯಾವುದಂದ್ರೆ ಮಳೆಯಿಂದ ಸಸ್ಯಗಳಿಗೋಸ್ಕರ ಆಹಾರ ಕಳಿಸಲ್ಪಡ್ತದೆ. ಸಸ್ಯಗಳಿಗೆ ಆಹಾರ ಬೇಕಲ್ಲ, ಮಳೆ ಬಂದ್ರೇ ಸಸ್ಯಗಳಿಗೆ ಆಹಾರ. ಮಳೆ ಬರಲಿಲ್ಲ ಅಂದರೆ, ನೀರೇ ಇಲ್ಲ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ರಸಗಳು ಹೀರಿಕೊಳ್ಬೇಕು. ಯಾವ ರೀತಿ ಹೀರಿಕೊಳ್ತಾವೆ? ಒಣ ಭೂಮಿಯಲ್ಲಿ ಹೀರಿಕೊಳ್ಳೋಕ್ಕಾಗತ್ತಾ? ನೋಡಿ, ಸಸ್ಯಗಳಿಗೋಸ್ಕರ ದೇವರು ಮಳೆ ಕಳಿಸಿ ಅದಕ್ಕೆ ಆಹಾರ ಕೊಡ್ತಾರೆ ಅಲ್ಲಲ್ಲಿಗೆ. ಆದರೆ ಕಳೆಗಳು ಭೂಮಿಯಲ್ಲಿ ಇರುವುದರಿಂದ ಅದೇ ಮಳೆಯನ್ನು ಅವು ಕೂಡ ಪಡ್ಕೊಂತಾವೆ. ಕಳೆನೇ ಭೂಮಿಯಲ್ಲೈತೆ ಬೀಜ, ಕಳೆ ಬೀಜ. ಆ ನೀರಿನಿಂದಲೇ ಎರಡೂ ಬೆಳೀತಾವೆ, ಅದು ಕೂಡ ಅದು ಕೂಡ ಅಲ್ಲಲ್ಲಿಗೆ. ಗೋಧಿಯನ್ನು ಬೆಳೆಯುವಂತೆ ಮಾಡುವ ಅದೇ ಮಳೆ ಕಳೆಯನ್ನು ಬೆಳೆಯುವಂತೆ ಮಾಡ್ತದೆ. ಗೋಧಿ ಬೆಳೆಯುವಂಥ, ಭತ್ತ ಬೆಳೆಯುವಂಥ ಅದೇ ಮಳೆನೇ, ಅದೇ ನೀರೇ ಕಳೆನೂ ಬೆಳೆಯುವಂತೆ ಮಾಡ್ತದೆ. ಹಾಗೆ ಇದೇ ವಾಕ್ಯ ಸುಳ್ಳು ಕ್ರಿಸ್ತರನ್ನು ಅಭಿವೃದ್ಧಿಪಡಿಸ್ತದೆ, ಇದೇ ವಾಕ್ಯ ಸತ್ಯವಂತರನ್ನು ಕೂಡ ಅಭಿವೃದ್ಧಿಪಡಿಸ್ತದೆ. ಅಂತ್ಯದಲ್ಲಿ ಫಲಕ್ಕೆ ಬಂದಾಗ ಅಲ್ಲಿ ಅದನ್ನು ಡಿವೈಡ್ ಮಾಡ್ತಾರೆ. ಯೇಸು ತನ್ನ ಆಳುಗಳಿಗೆ ಹೇಳಿಲ್ಲ ಅಂತ್ಯಕಾಲದಲ್ಲಿ ಏನು ಮಾಡ್ತೀನಿ, ಅಲ್ಲಿ ಮಟ್ಟ ಸುಮ್ಮನಿರಿ, ಕೇಳಬೇಡ್ರಿ, ಅದ್ರ ಜೊತೆ ಎಲ್ಲಾರ ಗೋಧಿ ಕಿತ್ತೀರಿ, ಅಂತ್ಯಕಾಲ ಬಂದಾಗ ನಾನೇ ಸೇವಕರನ್ನು ಕಳಿಸಿ ಏನು ಮಾಡ್ತೀನಿ, ಮೊದಲು ಅಣಿಜಿಯನ್ನು ಕಿತ್ತು ಹೊರೆ ಕಟ್ಟಿ ಆಮೇಲೆ ಗೋಧಿಯನ್ನು ತನ್ನ ಕಣದಲ್ಲಿ ತಂದು. ಅಲ್ಲೆಲ್ಲೂಯ. ತನ್ನ ಸೇವಕರನ್ನು ಕಳಿಸಿ ಅಂದ್ರೆ ನೀವೇ ಆ ಸೇವಕರು. ಅಲ್ಲೆಲ್ಲೂಯ. ಅಣಿಜಿ ಹೊರೆ ಕಟ್ಟಾರ ನೀವೇ. ತನ್ನ ಸೇವಕರು ಕಳಿಸ್ತಾನೆ ಮತ್ತು ಯಾರನ್ನ ಬೇರೆ ಕಳಿಸ್ತಾರಂತಲ್ಲ, ಪ್ರವಾದಿ ಸಂದೇಶನ ನಾವು ತಗೊಂಡಿವಲ್ಲ, ನಾವೇ ಆ ಸೇವಕರು. ಅಲ್ಲೆಲ್ಲೂಯ. ಇಲ್ಲ ಸಿಕ್ಕಂಥ ಪಾಸ್ಟ್ರಿಗೆ ಒಂದು ಕ್ವಶನ್ ಹಾಕಿದ್ರಪ್ಪ ಅಂದರೆ ಮದ್ದಾಡ್ಕೊಂಡು ನಾ ಹೋಗತ್ತಲ್ಲ ಬಾಲಮುದ್ರಿಕೆ ಅಂತ ಹಂಗೆ ಹೋಗ್ಬಿಡ್ತಾರ. ಅದು ನೀವೇ ಸೇವಕರು ಮುಂದೆ ಕಳೆನ ಏನು ಮಾಡಿದ್ರಿ ನೀವು, ಅಲ್ಲಿ ಅಲಗಾಡಿಸಿದ್ರಿ. ಅದು ಒಪ್ಪಿಗೆ ಅಂತಂದರೆ ಗೋಧಿ, ಅದು ಒಪ್ಪಿಗೆ ಅಂದಂಗೆ ಓಡ್ತಂದರೆ ಕಳೆ. ನೋಡ್ರಿ ನೀವೇ ಅಲ್ಲ, ಮತ್ತು ಕಳೆ ಕಟ್ಟೋರು ಮತ್ತು ಹೊಲದ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅವರು? ಮತ್ತೆ ಗೋಧಿ ಇದ್ರೆ ಗೋಧಿ ಕೊಕ್ಕಿರ್ತಾರೆ, ಕಳೆ ಇದ್ರೆ ಅಲ್ಲೇ ಬಿಡ್ತಾರೆ. ಅಲ್ಲೇ ರೀ, ಆ ರೀತಿ ನಿಮ್ಮನ್ನು ದೇವರು ಏನು ಮಾಡ್ದೆ, ಈ ಸತ್ಯವಾಕ್ಯವನ್ನು ನಿಮ್ಮ ತಲೆಯೊಳಗೆ ಬಾಯಿಯೊಳಗೆ ಹಾಕಿ ಹೃದಯದೊಳಗೆ ಹಾಕಿ ನೀವೇ ಆ ಕೆಲಸಗಾರ, ಮತ್ತು ಬೇರೆ ಯಾರು ಬರ್ತಾನೆ ತಿಳ್ಕೊಬೇಡ್ರಿ. ಯಾರಾದರೂ ಅಂತ ಸಿಕ್ಕಾಗ ನೀವೊಂದು ಪಾಯಿಂಟ್ ಹಾಕಿದ್ರಪ್ಪ ಅಂದರೆ ಆ ಬೀಜ ಇದ್ದರೆ ವಿಚಾರ ಮಾಡ್ಕೊಬೇಕು, ಏನೋ ಹೇಳಿದ್ರಲ್ಲ ಅಂತ. ಬೀಜ ಏನಿದ್ರೆ ಇರಲ್ಲ ಸುಳ್ಳು ಕ್ರಿಸ್ತರು ಅಂತ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡು ಓಡಾಕ್ಬೋದು. ಅಲ್ಲೆಲ್ಲೂಯ. ನೀವು ಕೆಲಸ ಏನು ಮಾಡಬೇಕು, ಮಾಡಬೇಕು. ಹೋಗಿತ್ತಾಗಲ್ಲ ಯಾರನ್ನು ಸಿಕ್ಕಾಗ ಅದನ್ನ ಏನು ಮಾಡಬೇಕು, ಬೀಜ ಏನು ಮಾಡಬೇಕು, ಒಗಿಬೇಕಾಗ ನೀವೇ ಕೊಯ್ಯಾರ. ಈಗ ಒಪ್ಪಿಗೆ ಅಂತ ಅಂದರೆ ಗೋಧಿನೇ, ಅದು ಒಪ್ಪಿಗೆ ಅಲ್ಲಿಲ್ಲ ಓಡೋತು ಅಂದರೆ ಅಳಿದಿದೆ. ಅಲ್ಲೆಲ್ಲೂಯ. ಕೊಯ್ಯವನ್ನು ಕಳಿಸಿ ಹುಡುಗರ ಅಂದ್ರೆ ಏನೇ ವಾಕ್ಯಗಳೇ ಅವ್ರಿಗೆ ಹಾಕಿದಾಗ ಅದು ಓಡೋತಂದರೆ ಅದೇ ಅಣಜಿ, ಬಂತಪ್ಪ ಅಂದರೆ ಅದೇ ಬೀಜ, ಗೋಧಿ ಬೀಜ. ಅಲ್ಲೆಲ್ಲೂಯ. ಈ ರೀತಿ ಅಂತ್ಯಕಾಲದಲ್ಲಿ ಮಾಡ್ತಾನೆ. ಈಗ ಅದೇ ಕೊಯ್ಯುವಂಥ ಕಾಲ ಇದು, ಸುಗ್ಗಿ ಕಾಲ ಅಂತ ಪ್ರವಾದಿ ಹೇಳ್ತಾರೆ. ಇದಕ್ಕೆ ಸುಗ್ಗಿ ಕಾಲ ಅಂತ ಒಂದು ಸಂದೇಶ ಕೂಡ ದೇವರು ಪ್ರವಾದಿ ಕೊಟ್ಟಿದ್ದಾರೆ. ಕೊಯ್ಲಿನ ಕಾಲ ಸುಗ್ಗಿ ಕಾಲ ಅಂತ, ಆ ಸುಗ್ಗಿ ಕಾಲದಾಗ ಇದ್ದೀವಿ. ಅಲ್ಲೆಲ್ಲೂಯ. ಗೋಧಿ ಬಂದದ್ನೆಲ್ಲ ಕೊಯ್ದು ಒಣಗಿಸುವಂಥದ್ದು, ಕಳೆನ ಕಿತ್ತು ಹೊರೆ ಕಟ್ಟುವಂಥದ್ದು, ಸುಡಕ್ಕೆ ಎಲ್ಲ ಒಟ್ಟುಗೂಡಿಸ್ತಾರೆ ನೋಡಿ. ಹೊಲ್ದಾಗ ಹೋಗಿ ಕಳೆನೆಲ್ಲ ಒಟ್ಟುಗೂಡಿಸಿ ಅಲ್ಲಿನೂ ಮಾಡ್ತಾರೆ ಬೆಂಕಿ. ಆ ರೀತಿ ಕಾಲ ಇದು, ಮಳೆಯಿಂದ ಬೆಳೆ ಬರುತ್ತದೆ, ಕಳೆಯೂ ಬರುತ್ತದೆ. ಮಳೆಯಿಂದ ಏನು ಮಾಡ್ತದೆ, ಮಳೆ ಎರಡು ಕೆಲಸ ಮಾಡ್ತದೆ, ಕಳೆನೂ ಬರೋಂಗೆ ಮಾಡ್ತದೆ ಬೆಳೆ. ಕಳೆ ಅಂತ್ಯಸ್ಥಿತಿಗೆ ಸುಡಲಿಕ್ಕೆ ಹೋಗುತ್ತೆ, ಬೀಜ ದೇವ್ರ ಮನೆಗೆ ಹೋಗುತ್ತೆ. ಅಲ್ಲ ನೀವು ಹೊಲ್ದಾಗ ಅದನ್ನೆಲ್ಲ ಮಾಡೋದು, ಕಳೆನೆಲ್ಲ ಸುಡ್ತೀರಿ, ಬೆಳೆನ ತೊಗೊಂಬಂದು ಅದನ್ನೆಲ್ಲ ಕೂಡಿಸಿ ಮನೆ ತೊಗೊಂಬರ್ತಾರೆ. ಇನ್ನು ಕಳೆ ಜೊತೆಲಿ ಅದನ್ನು ಸುಡ್ತೀರಾ,
ದೇವರ ಅದೇ ರೀತಿಯಲ್ಲಿ ದೇವರು ಅದೇ ಜೀವ ಕೊಡುವ ಮಳೆ ಸಾಧನದಿಂದ ಜೀವಿಸ್ತದೆ. ಅಲ್ಲೆಲ್ಲೂ ಜೀವ ಕೊಡೋ ಮಳೆ ಅದಕ್ಕೂ ಜೀವ ಕೊಡ್ತದೆ ಇದಕ್ಕೂ ಜೀವ ಕೊಡ್ತದೆ. ಆದರೆ ಜೀವ ಕೊಟ್ಟ ತಕ್ಷಣ ಅದನ್ನು ಪರಲೋಕಕ್ಕೆ ಬರೋಲ್ಲ. ಗೊತ್ತಾಯ್ತು ದೇವ್ರಿಗೆ ಅಭಿಷೇಕ ಮಾಡೋದ್ರಿಂದ ಏನೂ ಆಗಲ್ಲ. ಮಳೆ ಬರೋದು ಅಭಿಷೇಕ ಯಾಕಪ್ಪ ಅಂದರೆ ನೀ ಯಾವ ಬೀಜಪ್ಪ ಗೋಧಿ ಬೀಜನ ಅಂತ ಫಲಕ್ಕೆ ಬಂದು ಜಗತ್ತಿಗೆ ತೋರಿಸುವಂಥದ್ದು. ಮಳೆನೇ ಬರಲಿಲ್ಲ ಅಂದರೆ ಹುಲ್ಲು ಹೆಂಗೆ ಬೆಳೀತತೆ? ನೀನು ಇತ್ತಲಾಗಿ ಯಾವ ಬೀಜ ಅಂತ ಹೆಂಗೆ ಗೊತ್ತಾಗುತ್ತೆ? ನೀರು ಹಾಕಿದ್ರಲ್ಲಿ ಗೊತ್ತಾಗತ್ತೆ, ದಿನ ನೀರು ಹಿಡಿತಾ ಇರಲ್ಲಿ ಯಾವ ಬೀಜ ಇದೆ ಅಂತೆಲ್ಲ ನೋಡ್ಬೋದು. ಈಗ ಜಡ್ಡಿ ತಗೊಂಡೆಲ್ಲ ಸಾಣಸರು ನೋಡೋ ಬರ್ತವೆ ಯಾವ ಬೀಜ ಅಂತ ಗೊತ್ತಾಗುತ್ತೇನ? ನೀರು ಬಿಡ್ತಾ ಇರಲ್ಲಿ ನಿನ್ನ ಕಣ್ಣಿಗೆ ಪ್ರತ್ಯಕ್ಷ ಆಗ್ತದೆ. ಅದಕ್ಕೆ ಆಯಾ ಬೀಜಗಳ ಪ್ರತ್ಯಕ್ಷತೆಗೆ ಮಳೆ ಬರ್ತದೆ. ಆಯಾ ಬೀಜ ಪ್ರತ್ಯಕ್ಷತೆಗೆ ಪವಿತ್ರ ಆತ್ಮ ಎಲ್ಲರನ್ನೂ ಅಭಿಷೇಕ ಮಾಡ್ತದೆ. ಅಭಿಷೇಕ ಮಾಡಿದ ತಕ್ಷಣ ಹೇಳಿದ್ನಲ್ಲ ಅದೇನು ಪರಲೋಕಕ್ಕೆ ಬರೋಲ್ಲ, ಅದರ ಫಲ ತಿಳ್ಕೊಳ್ರಿ ಅದಕ್ಕೆ ಹೇಳಿದ್ದು. ಮತ್ತೆ ಸ್ವತ್ತು 7:16 ಮತ್ತೆ 7:16 ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳುವಿರಿ. ಸಾಕು, ಅವರ ಫಲಗಳಿಂದ ನೀವು ಅವರನ್ನು ತಿಳ್ಕೊಳ್ಳಿ. ಏನು ಫಲ ಅದು? ಏನು ಫಲ? ಆ ಫಲದ ನೀವಲ್ಲಿ ನೋಡ್ಬೋದು. ಅವರ ಫಲಗಳಿಂದ ತಿಳ್ಕೊಳ್ರಿ. ನೀ ಹೇಳ್ತೀವಿ ನೋಡಪ್ಪ ಅದು ಭತ್ತ ಅಷ್ಟೇ ಕೊಯ್ಯಿ, ಆ ಹುಲ್ಲು ಇರ್ತದೆ ಅದನ್ನು ಕೊಯ್ಬೇಡ ಅಂತ. ಅವನು ಗೊತ್ತಿರಲ್ಲ ಹುಡುಗನಿಗೆ ಎಲ್ಲ ಕೊಯ್ತಿರ್ತಾನ. ಅವನು ಏ ಹೇ ಹೇ ಇದನ್ನು ಕೊಯ್ಬೇಡ ಇದನ್ನು ಅಷ್ಟೇ ಕೊಯ್ ಹೌದಲ್ಲ. ಯಾಕಂದರೆ ಎರಡೂ ಬಂದ ಫಲಕ್ಕೆ ಆ ಹುಡುಗನಿಗೆ ಎರಡೂ ಚೆನ್ನಾಗಿ ಕಾಣ್ತಾವೆ. ಅದು ಒಂದು ಬೇಡದ್ದಿರುತ್ತೆ, ಒಂದು ಬೇಕಾದದ್ದಿರುತ್ತೆ. ಅಲ್ಲಿ ಅದೇ ನೀರಿನಿಂದ ಎರಡು ಬೆಳ್ಕೊಂಡವನು, ಇದೇ ಅಭಿಷೇಕದಿಂದ ಎರಡು ಬೆಳ್ಕೊಂಡವನು. ನಿಮ್ಮನ ಕಟ್ಟಾಗಿರೋ ಸಭೆನೂ ಐತೆ ಇಲ್ಲಿಯೂ ಐತೆ. ಅಲ್ಲಿಯ ಒಂದು ಮೇಲಕ್ಕೆ ಒಂದು ಕೆಳಕ್ಕೆ. ಅದಕ್ಕೆ ನಾವು ಫಲಗಳನ್ನ ತಿಳ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ, ವಾಕ್ಯ ಹೇಳ್ತದಾರೋ ಮತ್ತೇನೋ ಹೇಳ್ತದಾರೋ, ಕುಣಿಸ್ತದಾರೋ ಎಗರಿಸ್ತದಾರೋ, ಅಡ್ಡಡ್ಡ ಬಿದ್ದು ದೆವ್ಗಳು ಬಿಡಿಸ್ತದಾರೋ. ನಾವು ಅಡ್ಡಡ್ಡ ಬಿದ್ದು ದೆವ್ಗಳು ಬಿಡಿಸೋ ಅಗತ್ಯ ಇಲ್ಲ. ಒಂದು ಮಾತು ಹೇಳಿದ ದೆವ್ ಓಡೋಗ್ಬೇಕಾದ್ರು ಅಷ್ಟೇ. ಅದು ಕುಣಿಸೋದಾಗತ್ತಿಲ್ಲ, ಅದನ್ನ ಎಗರಿಸೋದಾಗತ್ತಿಲ್ಲ, ಆ ಜನರಿಗೆ ಅದ್ರ ಜೊತೆಗೆ ಅವ್ರು ಕುಣಿಬೇಕಲ್ಲ, ಅವ್ರಿಗೆ ಕುಣಿಸೋದು ಅಗತ್ಯನೂ ಇಲ್ಲ. ಏನು ಕುಣಿಸ್ತೀವಿ? ಅದೇ ಕುಣಿಸೋದು ಯಾಕಪ್ಪ ಅಂದರೆ ನಾಲ್ಕು ಜನ ನೋಡಿ ಅಯ್ಯೋ ಇಲ್ಲೇನೋ ಮಹತ್ವ ಐತೆ, ಒಂದು ಆ್ಯಕ್ಟಿಂಗ್ ಮಾಡಿಸೋಂಥದ್ದು, ಇವ್ ಬಿಡಿಸ್ತಾನ ಏನೋ ಒಂದು ಐತಿ ಇಲ್ಲಿ, ನಾನು ಹೋಗ್ಬೇಕು ನೀನು ಹೋಗ್ಬೇಕಂತೇಳಿ ಅವು ಬರೋದಾದ್ರೂ ಕೂಡ ಅವಾಗ ಸೈತಾನಗಳೇ ಬರ್ತಾವಲ್ಲಿ ಸೈತಾನ ಅಂಥದ್ದೆಲ್ಲ ನೋಡಿ ನಾವು ಹೋಗಲ್ಲ ಅಲ್ಲಿ. ನಾವು ಹೋದ್ರೂ ಕೂಡ ಅವ್ರು ಸುಮ್ಮನೆ ನಿಂತ ನೋಡ್ತಿರ್ತೀವಿ ಅವರು ಇಲ್ಲಿ ವಾಕ್ಯ ಇದಕ್ಕೆಲ್ಲ ನಮ್ಗೆ ಆಶ್ಚರ್ಯ ಆಗತ್ತೆ. ಆದರೆ ಅದೇ ಸೈತಾನ ಬೀಜಕ್ಕಾದರೆ ಕುಣೀರಿ ಕುಣೀರಿ ಚಪ್ಪಲ್ ಹೇಳ್ರಿ ಬಾಯಿ ಮಾತಾಡ್ರಿ ಹುಳು ಹುಳು ಅನ್ರಿ ಓ ಅವ್ನು ಮಾತಾಡ್ತಾವ ನಾವು ಮಾತಾಡಲ್ಲ. ಎಲ್ಲರಿಗೆ ನಾವು ಮೊದಲು ಆ ಸಭೆಗೆ ಇದ್ವಲ್ಲ ಹೋಗ್ತಿದ್ವಲ್ಲ ಒಂದು ಮೀಟಿಂಗ್ಗೆ ಆ ಪ್ರೇಮ್ ಕುಮಾರ್ ಚಟ್ನಿ ಅವ್ರ ಮೀಟಿಂಗಿದ್ದ ಹೋಗ್ತಿದ್ವಲ್ಲ ಅಗ್ನಿ 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 ಮಾತಾಡ್ರಿ ಹೋ ಹೋ ಅನ್ಯ ಭಾಷೆ ಮಾತಾಡಬೇಕು ಪರ್ಲೋಕಿಲ್ಲ ನಿಮಗೆ ಅಂತಿದ್ರು ಬಾಯಿ ತೆಗಿರಿ ಬಾಯಿ ತೆಗಿರಿ ಮಾತಾಡ್ರಿ ಹುಳು ಅನ್ರಿ ಅಂತ ಆ ಸಮಯ ನೋಡ್ತಿದ್ವಿ. ಏನಾಗ್ತಿದ್ವಿ ಏನೋ ಮಾಡ್ಕೊಂಡು ಆ ಸುಮ್ಮನೆ ನಿಂತ್ಕೊಂತಿದ್ದೆ ಅಷ್ಟೇ. ಹಲ್ಲೆಲೂಯಾ. ಆ ಬೀಜಗಳು ಅವ್ನು ಮಾಡ್ತಾವೆ. ಅದರಲ್ಲಿ ಒರಿಜಿನಲ್ ಬೀಜ ಇತ್ತಂದ್ರೆ ಗೋಧಿ ಇತ್ತಂದ್ರೆ ಅದು ಮಾಡೋಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ಅವ್ರು ಮಾಡೋದೆಲ್ಲ ಡೂಪ್ಲಿಕೇಟ್ ಅಂತ ಅದು ಮನಸ್ಸಾಕ್ಷಿ ಅದಕ್ಕೆ ಹೇಳ್ತಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಮತ್ತೆ ಅವೆಲ್ಲ ಬೇರೆ ಬೇರೆನೇ ಅದಾವೆ. ಸೈತನ ಬೀಜಗಳೇ ಬೇರೆ ಅದಾವೆ, ದೇವ್ರ ಬೀಜನೇ ಬೇರೆ. ನೈಸರ್ಗಿಕ ಸಸ್ಯಗಳ ಮೇಲೆ ಸುರಿದಂಥ ಮಳೆ ಆತ್ಮಿಕ ನಿತ್ಯ ಜೀವ ಕೊಡುವಂಥ ಆತ್ಮಿಕ ಮಳೆ ಹೋಲಿಕೆ. ಅದು ಮೇಲೆ ಏನು ಮಳೆ ಬರುತ್ತಲ್ಲ ಅದು ಆತ್ಮಿಕ ಹೋಲಿಕೆ. ಅದು ಅಭಿಷೇಕ, ಕ್ರಿಸ್ತನ ಅಭಿಷೇಕ, ಕ್ರಿಸ್ತನ ಪವಿತ್ರ ಆತ್ಮಕ್ಕೆ ಹೋಲಿಕೆ. ಅದು ಮಳೆ ಅಂದರೆ ಕ್ರಿಸ್ತನ ಪವಿತ್ರ ಆತ್ಮ, ಪವಿತ್ರಾತ್ಮಕ್ಕೆ ಮಳೆ ಅಂತ ಕರೀತಾರೆ. ಪವಿತ್ರಾತ್ಮ ವರ ಸಭೆಗಳ ಮೇಲೆ ಸೂಚಿಸಲ್ಪಡ್ತದೆ, ವರಗಳು ಬರ್ತಾವೆ. ಮೊದಲ ಮಳೆ ಅಲ್ಲೆಲೂಯಾ, ಕೊನೆಯ ಮಳೆ ಎರಡನೇ ಮಳೆ ಎಂದು ಕರೀತಾರೆ. ಮುಂಗಾರು ಮಳೆ ಹಿಂಗಾರು ಮಳೆ ಅಂತ ಕರೀತಾರೆ. ಮುಂಗಾರು ಮಳೆ ಓತೀಗ ಇದು ಹಿಂಗಾರು ಮಳೆ, ಇದು ಲಾಸ್ಟ್ ಮಳೆ. ಇದು ಮುಂಗಾರು ಹಿಂಗಾರು ಅಂತ ಬರ್ತದಲ್ಲ, ಎರಡು ಮಳೆ ಇದಾವಲ್ಲ, ಮೂರನೇ ಮಳೆ ಅನ್ನೋದು ರೈತ ಕೇಳು ಮಳೆ. ಮುಂಗಾರು ಹಿಂಗಾರು ಹೋತಂದರೆ ಕೇಳು ಮಳೆ.
ಕೇಳಿ ಮಳೆ ಬಂತಂತಾರೆ ಅವಾಗ. ಆತನ ಸಭೆ ಮೇಲೆ ಸುರಿಸಲ್ಪಡುವ ದೇವರ ಆತ್ಮನೇ ಮಳೆ ಅದು. ಸಭೆ ಮೇಲೆ ಸುರಿಸಲ್ಪಡುವಂಥ ದೇವರ ಆತ್ಮ ಮಳೆ ಅದು. ಹಿಂಗಾರ ಮಳೆನೂ ಅಷ್ಟೇ, ಮುಂಗಾರ ಮಳೆನೂ ಅಷ್ಟೇ. ಆ ಮಾಡೋ ಕೆಲಸಗಳೇನಪ್ಪ ಅಂದರೆ ಅದು ಏನೈತೆ ಫಲ, ಆ ಬೀಜದ್ದು ಅದ್ರ ಫಲ ಬರ್ತದೆ. ಅದನ್ನು ಬಿಟ್ಟರೆ ಬೇರೆ ಏನು ಬರಲ್ಲ. ಅಭಿಷೇಕ ಆಯ್ತು ಅಂದ ಕೂಡಲೇ, ಕ್ರಿಸ್ತನ ಅಭಿಷೇಕ ಮಾಡಿದಂದ ಕೂಡಲೇ ಅವ್ರು ಕ್ರಿಸ್ತನವ್ರು ಆಗಲ್ಲ. ಅದಕ್ಕಪ್ಪ ಅವ್ರು ಹೇಳಿದ್ದು, ಇಸ್ರಾಯೇಲರ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ಇಸ್ರಾಯೇಲರಲ್ಲ. ಯೇಸು ನಂಬಿದ ತಕ್ಷಣ ಎಲ್ಲ ಯೇಸು ಮಕ್ಕಳಲ್ಲ, ಹಿಂಗೆ ಡಿವೈಡ್ ಆಯ್ತಾರ. ಅಬ್ರಾಹ್ಮ್ ಹೊಟ್ಟೆಗೆ ಎರಡು ಬೀಜ ಬಂದವು, ಒಂದು ಇಸ್ಮಾಯಿಲ್ ಬಂದ, ಇಸಾಕ್ ಬಂದ, ಎರಡೂ ಅಬ್ರಾಹ್ಮ್ ಸಂತಾನನೇ ಅವು. ಅದು ಎರಡು ದೇವ್ರ ಸಂತಾನ ಅಲ್ಲ, ದೇವ್ರ ಇಸಾಕ್ನ ಆರಿಸ್ಕೊಂಡ ಇಸ್ಮಾಯಿಲ್ನೇ ಹೋಗದ. ಯಾಕೋ ಹೊಟ್ಟೆ ಒಳಗೂ ಯಾಕೋ ಇಸಾಕ್ನ ಹೊಟ್ಟೆ ಒಳಗೂ ಕೂಡ ಇಬ್ಬರು ಬಂದರು, ಏಸಾವ ಯಾಕೋಬ. ಅಲ್ಲೆಲ್ಲಿಯ ಮೊನ್ನೆ ಹೊಟ್ಟೆ ಒಳಗೆ ಬಂದರು, ಎಪ್ಪತ್ತು ಹೊಟ್ಟೆ ಒಳಗೆ ಬಂದರು ಅವರು. ಏಸಾವನ್ನ ತೆಗೆದು ಹಾಕಿದ ಯಾಕೋ ಆರಿಸಿ, ಅವಳ ಹೊಟ್ಟೆ ಒಳಗೆ ಇಬ್ಬರು ಬಂದರು, ಒಂದೇ ಹೊಟ್ಟೆನೇ. ಕಾಯಿನ ತೆಗೆದು ಹಾಕಿದ ಮೇಲೇನ ಆರಿಸ್ಕೊಂಡ. ಅಲ್ಲೆಲ್ಲಿಯ ಈ ರೀತಿ ಇಲ್ಲಿ ಇದೇ ಸತ್ಯದಲ್ಲಿ ಇಬ್ಬರು ಬಂದರು. ಈಗ ಎರಡು ಸಭೆ, ಒಂದು ಸಂಪ್ರದಾಯ ಸಭೆ, ಒಂದು ದೇವರ ಸಭೆ. ಅಲ್ಲೇ ಒಂದು ತೆಗೆದಾಕ್ತಾರೆ, ಒಂದು ಇರ್ಕಂತ ಎಲ್ಲ ಎರಡೇ ಇರೋದು. ಸುಳ್ಳು ಕೆಟ್ಟದ್ದು, ಒಳ್ಳೇದು ಕೆಟ್ಟದ್ದು, ಎರಡು ವೃಕ್ಷ ಅಲ್ಲಿ. ಅದೇ ರೀತಿ ಎರಡು ಸೀದಾ ಎಲ್ಲಿ ಅಂತ್ಯದವರೆಗೆ ಬರ್ತಾವೆ. ಜೀವವೃಕ್ಷನೂ ಅಂತ್ಯದವರೆಗೆ ಬರ್ತದೆ ಅಲ್ಲಿ, ಒಳ್ಳೇದು ಕೆಟ್ಟದ ವೃಕ್ಷನೂ ಅಂತ್ಯದವರೆಗೆ. ಜೀವವೃಕ್ಷ ಕ್ರಿಸ್ತನು, ಆತನ ಮಕ್ಕಳು, ಒಳ್ಳೇದು ಕೆಟ್ಟದ ಆತನ ಸೈತಾನ, ಆತನ ಮಕ್ಕಳು. ಎರಡು ಬೀಜ ಅದಾವೆ ಇಲ್ಲಿ, ಆ ಜಾತಿ ಈ ಜಾತಿ ಏನಿಲ್ಲ, ಎರಡು ಬೀಜ ಅದಾವೆ. ಒಂದು ಸೈತನ ಮಕ್ಕಳು, ಒಂದು ದೇವರ ಮಕ್ಕಳು ಅಷ್ಟೇ. ಸೈತನ ಮಕ್ಕಳ ಸಂಖ್ಯೆ ಫುಲ್ಲು ಕೇಳಿಬಳ್ಳಿ ಏನಾಗೈತೆ ಅಂದರೆ, ಇಡೀ ಜಗತ್ತು ಆವರಿಸ್ಕೊಂಡು ಅಬ್ಬರಿಸ್ತೈತದು. ನಾನೇ 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 ಅಂತ ದೇವರ ಮಕ್ಕಳು ಯಾವುದಕ್ಕೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಆರಾಮಾಗಿ ವಾಕ್ಯ ಓದ್ಕೊಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಅಲ್ಲಲ್ಲಯ್ಯ ಅದಕ್ಕೆಲ್ಲ ದುಡ್ಡು ಕಾಸು ಆಸ್ತಿ ಅಂತ ಅದು ಏನು ಮಾಡೋದು, ಬಡದಾಡ್ಕೆ ಬಡದಾಡ್ಕೊಂಡು ಹೋಗ್ತಾ ಇರ್ತದೆ. ಇದ್ರದ್ದು ಆಸ್ತಿ ಅಲ್ಲಿ ಪರ್ಲೋಕ. ಅಲ್ಲವ್ಯ ಒಂದೇ ನಿರೀಕ್ಷೆ, ಅದು ಶಾಶ್ವತ ನಿರೀಕ್ಷೆ. ಮತ್ತು ಪರ್ಮನೆಂಟ್ ಆದದಕ್ಕೆ ಅದು ದೃಷ್ಟಿ, ಅದು ಟೆಂಪ್ರವರಿ ಬಿಟ್ಟು ಹೋಗೋಂಥದ್ದಕ್ಕೆ ದೃಷ್ಟಿ. ಒಟ್ಟು ಇಚ್ಛೆ ನೆರವೇರಬೇಕು, ಅದೇನು ನೀತಿ ಗೀತಿ ಏನಿಲ್ಲ, ಇಚ್ಛೆ ನೆರವೇರ ಸಾಕಷ್ಟು. ಬೀಜಗಳು ಭೂಮಿಯಲ್ಲಿ ಬಿದ್ದಾಗ ಹೇಗೋ ಅವು ಮೊದಲಿನಿಂದಲೇ ಮುಳ್ಳು ಬೀಜಗಳಾಗಿದ್ದವು. ಭೂಮಿಗೆ ಬಿದ್ದಾಗನೇ ಮೊದಲಿದ್ದ ಮುಳ್ಳು ಬೀಜಗಳೇ ಅವು. ಅದರಲ್ಲಿ ನೆಲದೊಳಗೆ ಹೋದವು ಗೋಧಿ ಮತ್ತು ಸಸ್ಯಗಳು ಮೊದಲಿಂದಲೂ ಸಸ್ಯಗಳಾಗಿದ್ದವು. ಗೋಧಿ ಮೊದಲಿಂದಲೂ ಗೋಧಿನೇ ಆಗಿತ್ತು, ಮುಳ್ಳು ಬೀಜ ಮೊದಲಿಂದ ಮುಳ್ಳು ಬೀಜನೇ ಆಗಿತ್ತು. ಪ್ರತಿ ಸಸ್ಯ ತನ್ನ ಜಾತಿ ಜಾತಿಯನ್ನು ತರ್ತದೆ. ಪ್ರತಿಯೊಂದು ಸಸ್ಯ ಒಂದು ಬೀಜ, ಅದು ತನ್ನ ಜಾತಿಯನ್ನು ತೊಗೊಂಬರ್ತದೆ. ಕುಂಬಳ ಗಿಡ ಹಾಕಿದ ಕುಂಬಳ ಜಾತಿ, ಹೀರೆ ಬೀಜ ಹಾಕಿದ ಹೀರೆ ಜಾತಿ, ಆ ಜಾತಿಯನ್ನು ತೊಗೊಂಬರ್ತದೆ. ಮನುಷ್ಯನೊಳಗೆ ಜಾತಿ ಇಲ್ಲ, ಅಲ್ಲಿ ಗಿಡ ಮರಗಳಿಗೆ ಜಾತಿ. ಮುಳ್ಳು ಜಾತಿ, ಮುಳ್ಳು ಗಿಡ, ಅದು ಜಾಲಿ, ಇದು ಸಣ್ಣ ಜಾಲಿ, ಮತ್ತು ಅದು ಮಾವಿನ ಮರ, ಇದು ಬೇವಿನ ಮರ, ಇದು ಹುಣಸೆ ಮರ, ಮತ್ತು ಅದು ಕುಂಬಳ ಬಳ್ಳಿ, ಇದು ಹಿರಿ ಬಳ್ಳಿ, ಅದು ಆಗಲಕಾಯಿ ಬಳ್ಳಿ. ನೋಡಿ ಎಲ್ಲ ಎಷ್ಟೊಂದು ಜಾತಿಗಳು ಅದು. ಮತ್ತು ಇದು ಯಾವುದು ಸೌತಿ, ಅದ್ರ ಜಾತಿನೇ ಬೇರೆ. ಅವಳ ಜಾತಿಗೆ ಅನುಸಾರ ಹುಟ್ಟಲ ಅಂದ ಅದು ಆರಾಮ ಸೃಷ್ಟಿ ಸೃಷ್ಟಿ ಮಾಡ್ಬೇಕಾದ್ರೆ ಇವನು ಕೂಡ ತನ್ನ ಜಾತಿ ಪ್ರಕಾರ ಹುಟ್ಟಲೆ ಅನ್ನಲಿಲ್ಲ. ಇರೋದಲ್ಲದೆ ಒಂದು ಒಳ್ಳೇದು ಕೆಟ್ಟದ ವೃಕ್ಷ, ಇನ್ನೊಂದು ಜೀವ ವೃಕ್ಷ. ಒಂದು ದೇವರ ಮಕ್ಕಳು, ಇನ್ನೊಂದು ದೇವದ ಮಕ್ಕಳು. ಅಲ್ಲವ್ಯಾ ಈ ರೀತಿ ಅದ್ಭುತವಾದದ್ದು. ಇನ್ನು ಭಾಳ ಆಯ್ತು ಇದು, ಮುಂದಿನ ಸರ್ ನಾವು ನೋಡೋಣ. ಅಲ್ಲವ್ಯಾ ದೇವ್ರ ವಾಕ್ಯಗಳನ್ನು ಆಶೀರ್ವದಿಸಲಿ. ಇವತ್ತಿಷ್ಟು ತಾರೀಕು, ತಾರೀಕು ಎಷ್ಟು ಇವತ್ತು? ನಿನ್ನೆ ಇರಬೇಕು ನೋಡಿ, ಬರ್ತು ನೆನಪು ಮಾಡಿರಿ. ಇದು ಅಂತ್ಯ ಕಾಲದ ಅಭಿಷಿಕ್ತರು. ಇದು ಮೆಸೇಜ್ ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿರುವ ದೇವರೇ ನಿನಗೆ ಸ್ತೋತ್ರ ಮಾಡ್ತವೆ. ಅದ್ಭುತವಾದಂಥ ರೀತಿಯಲ್ಲಿ ನಿನ್ನ ವಾಕ್ಯಗಳು ನಮಗೆ ಸತ್ಯ ಮತ್ತು ಅಸತ್ಯಗಳ ವ್ಯತ್ಯಾಸ ನಮಗೆ ಗೊತ್ತಿರಲಿಲ್ಲ. ಸುಳ್ಳು ಬೋಧಕರು ಮತ್ತು ಸತ್ಯ ಬೋಧಕರ ವ್ಯತ್ಯಾಸ ಗೊತ್ತಿರಲಿಲ್ಲ. ದೇವರ ಮಕ್ಕಳು ಮತ್ತು ಸೈತನ ಮಕ್ಕಳು ವ್ಯತ್ಯಾಸ ನಮಗೆ ಗೊತ್ತಿರಲಿಲ್ಲ. ನೀವು ಸ್ಪಷ್ಟವಾದ ರೀತಿಯಲ್ಲಿ ದೇವರೇ ಪ್ರವಾದಿ ಮೂಲಕ ಸಂದೇಶ ತಂದದ್ದಕ್ಕಾಗಿ ಸ್ತೋತ್ರ. ಗೋಧಿ ಮತ್ತು ಅಣಜಿ ಮಧ್ಯೆ ವ್ಯತ್ಯಾಸ ನಮಗೆ ಗೊತ್ತಿರಲಿಲ್ಲ.
ಸುಳ್ಳು ಕ್ರಿಸ್ತರು ಮತ್ತು ಕ್ರಿಸ್ತರು ಮತ್ತು ಸುಳ್ಳು ಕ್ರಿಸ್ತರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಸುಳ್ಳು ಪ್ರವಾದಿಗಳ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಪ್ರವಾದಿ ಯಾರಂತ ಗೊತ್ತಿರಲಿಲ್ಲ. ಸುಳ್ಳು ಪ್ರವಾದಿ ಯಾರಂತ ಗೊತ್ತಿರಲಿಲ್ಲ. ಈ ರೀತಿ ಮಹಿಮೆಯಾದ ರೀತಿಯಲ್ಲಿ ಸೈತಾನನ ಎಲ್ಲ ಯುಕ್ತಿಗಳನ್ನು ಪ್ರತ್ಯಕ್ಷಪಡಿಸಿದಂತ ನಿನ್ನ ಪ್ರವಾದಿ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತು. ನಿನ್ನ ಮಹಿಮೆಯಿಂದ ತುಂಬಿಸಿ ನಮಗೆ ಅರ್ಥ ಮಾಡಿಕೊಳ್ಳಿ, ಜ್ಞಾನ ಕೊಡ್ತೇವೆ. ಅದ್ಭುತ ಆಶೀರ್ವಸು, ನೀನು ಮಹಿಮೆ ಒಂದು ಬೇಕಾಗಿ ಕುಟುಂಬದ ಆಶೀರ್ವಸು ತಲೆಬಾಗಿ ನಮ್ಮನ್ನೆಲ್ಲ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ಮಹಿಮೆಯಿಂದ ಮಹಿಮೆಗೆ ನಡೆಸು. ಉನ್ನತ ಆಶೀರ್ವಸು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಬಂದಿದ್ದೇನೆ. ಆಮೆನ್.